ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೋಮಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ನಕ್ಷತ್ರಾಡಿ ನಮ್ಮ ತರಗತಿಗಳು ಮುಂದಿನ ವಾರ ಹದಿನಾರನೇ ತಾರೀಕು ಬೆಳಿಗ್ಗೆ ಒಂದು ಬ್ಯಾಚು ಹತ್ತರಿಂದ ಹನ್ನೆರಡು ಹಾಗೆ ಸಂಜೆ ಒಂದು ಬ್ಯಾಚು ನಡೀತಾ ಇದೆ ಎಂಬತ್ತಾರನೇ ಬ್ಯಾಚ್ ನಮ್ಮ ನಡೆಸ್ತಾ ಇದ್ದೀವಿ ಸೊ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿತು ನಮ್ಮ ಆ್ಯಪಲ್ಲೇ ನಿಮಗೆ ರೆಮಿಡಿ ಕೂಡ ಬರ್ತಕ್ಕಂಥದ್ದು ಬರ್ತಕ್ಕಂಥ ಸಮಯವನ್ನು ತಿಳಿಸುತ್ತೆ ಕೆಲಸ ಸಿಗೋಕ್ಕೆ ಅಥವಾ ಕೆಲಸದಲ್ಲಿ ಸಮಸ್ಯೆ ಇರೋಕ್ಕೆ ಅಥವಾ ನಾವು ಬಿಸ್ನೆಸ್ಗೆ ಪ್ಲಾನ್ ಮಾಡಿಬಿಡ್ತೀವಿ ತುಂಬ ಜನ ಈಗಿನ ಜನ ಸಂದಣಿಯಲ್ಲಿ ಹೆಚ್ಚು ಜನ ಬಿಸ್ನೆಸ್ಗೆ ಹೋಗ್ತಕ್ಕಂಥದ್ದು ತೋರಿಸುತ್ತೆ ವಾಸ್ತವವಾಗಿ ಅಲ್ಲಿ ತುಂಬಾ ಸುಲಭ ಅಂತ ಜನ ಅನ್ಕೊಂಡಿದ್ದಾರೆ ಒಂದು ಎರಡನೇದು ವ್ಯಾಪಾರದಲ್ಲಿ ನಮಗೆ ಹೆಚ್ಚಿನ ರಿಸ್ಕ್ ಅಂತ ಹೇಳ್ತೀವಲ್ಲ ಅದು ಹೆಚ್ಚಿರುತ್ತೆ ಯಾಕಂದ್ರೆ ನಾವು ಮಾಡ್ತಕ್ಕಂಥ ವ್ಯಾಪಾರ ನಮ್ಮ ಹಣ ಇನ್ನೊಬ್ಬರ ಕೈಯಲ್ಲಿ ಹಣದ ರೂಪದಲ್ಲಾರು ಇರುತ್ತೆ ಅಥವಾ ವಸ್ತು ರೂಪದಲ್ಲೂ ಇರುತ್ತೆ ಇಲ್ಲಿವರೆಗೂ ಅದು ನಿಮಗೆ ಕ್ರಯ ವಿಕ್ರಯ ಆಗಿ ಲಾಭ ಬರ್ತಕ್ಕಂಥದ್ದು ಅದು ಭಾಳ ಇಂಪಾರ್ಟೆಂಟು ನಮ್ಮ ಶಾಸ್ತ್ರ ಮಾಡಬೇಕಾದ್ರೆ ಐದು ಸಾವಿರ ವರ್ಷಗಳ ಹಿಂದೆ ವ್ಯಾಪಾರದ ಒಂದು ಕಾಂಬಿನೇಷನ್ ಏನಂತಾರೆ ಅದನ್ನು ಭಾಳ ಸುಲಭವಾಗಿ ಮಾಡಿದ್ರು ಏತಕ್ಕೆ ಇದ್ದೀನಿ ಅಂತಂದರೆ ಹಿಂದಿನ ಕಾಲದಲ್ಲಿ ಅವನಿಗೆ ಅವತ್ತಿನ ಊಟಕ್ಕೆ ಅವತ್ತಿನ ಬಟ್ಟೆಗೆ ಅವತ್ತಿನ ಸಣ್ಣ ಪುಟ್ಟ ಖರ್ಚಿಗೆ ಬಂದರೆ ಅವನು ಭಾಳ ತೃಪ್ತಿದಾಯಕ ಆಗಿರ್ತಕ್ಕಂಥದ್ದು ಆದರೆ ಈಗಿನ ಕಾಲದಲ್ಲಿ ನಾವು ವ್ಯಾಪಾರವನ್ನು ಭಾಳ ವಿಭಿನ್ನವಾಗಿ ನೋಡ್ತಾ ಇದ್ದೀವಿ ವ್ಯಾಪಾರದಲ್ಲಿ ನಾವು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಅದನ್ನು ವ್ಯಾಪಾರ ಮಾಡೋದು ಸೂಕ್ತ ಅಲ್ಲ ಅಂತ ಅನೇಕ ಜನರ ಅಭಿಪ್ರಾಯ ಬರ್ತಕ್ಕಂಥ ಹದಿನೈದು ಇಪ್ಪತ್ತು ಸಾವಿರ ಅಥವಾ ಐದು ಸಾವಿರಕ್ಕೆ ಮಾಡಿದ್ರು ಕೂಡ ಆ ಖರ್ಚು ಅಲ್ಲೇ ಹೋಗಿ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ತೋರಿಸುತ್ತೆ ವ್ಯಾಪಾರದಲ್ಲಿ ಯಾರ್ಯಾರು ಇಂಡಸ್ಟ್ರಿಲಿ ನಂಬರ್ ಒನ್ ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥದ್ದು ಅಂತ ನೋಡಿದಾಗ ಆರನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಕ್ಕೆ ಆರನೇ ಮನೆ ಭಾಳ ಪ್ರಮುಖ ಲಗ್ನ ಅಂದರೆ ನೋಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ರಾಶಿ ತೆಗೆದುಬಿಡಿ ಮೈಂಡಿಂದ ಪ್ರತಿ ಸತಿ ಹೇಳ್ತಾ ಇದ್ದೀನಿ ರಾಶಿ ಇಲ್ಲ ರಾಶಿ ಅನ್ನೋದೇ ಇಲ್ಲ ಅದು ಯಾವುದೇ ಒಂದು ಭವಿಷ್ಯಕ್ಕೆ ನಾವು ಮುಂದಿನ ಭವಿಷ್ಯಕ್ಕೆ ರಾಶಿಯನ್ನು ತಗೊಳ್ಳೋದಿಲ್ಲ ಲಗ್ನವನ್ನೇ ತಗೊಳ್ಳೋದು ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದಾಗ ಅವಾಗ ಸಮಸ್ಯೆ ಆಗುತ್ತೆ ಆವಾಗ ನಾವು ಪ್ರಶ್ನಾಶಾಸ್ತ್ರದಲ್ಲಿ ಜ್ಯೋತಿಷದಲ್ಲಿ ನೋಡ್ತೀವಿ ಲಗ್ನ ಅಂದರೆ ತನುಭಾವ ಅಥವಾ ನಾನು ಅಥವಾ ನನ್ನದು ನಾವು ವ್ಯಾಪಾರ ಮಾಡಬೇಕು ಅಂತಂದರೆ ಏನು ಎರಡು ವಿಚಾರ ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ ಅಥವಾ ಒಬ್ಬರ ನಷ್ಟ ಇನ್ನೊಬ್ಬರ ಲಾಭ ವ್ಯಾಪಾರ ಅಂದರೆ ಇಷ್ಟೇ ಒಂದು ತಿಳ್ಕೊಳ್ಳಿ ಯಾವುದೇ ವ್ಯಾಪಾರ ನೀವು ಮಾಡಿ ಈ ಒಂದು ಫಾರ್ಮುಲಾ ತಲ್ಲಿಟ್ಕೊಂಡ್ರೆ ಆಯಿತು ಎರಡೂ ಪಾರ್ಟಿಗೆ ನಷ್ಟ ಆಗಿರ್ತಕ್ಕಂಥದ್ದು ಅದು ವ್ಯಾಪಾರ ಅಂತ ಕರೆಯಲ್ಲ ಅದನ್ನು ಅದು ವ್ಯಾಪಾರವೂ ಅಲ್ಲ ಅದು ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ ಬಡ್ಡಿ ವ್ಯವಹಾರ ಮಾಡ್ತೀವಿ ವಾಪಸ್ ಕೊಡಲ್ಲ ಅವನು ಅದನ್ನು ಎಂಜಾಯ್ ಮಾಡ್ತಾನೆ ನಮಗೆ ನಷ್ಟ ಅವನಿಗೆ ಲಾಭ ಯಾವುದೋ ಅಂಗಡಿ ಹಾಕೊಳ್ತೀವಿ ಪದಾರ್ಥಗಳೆಲ್ಲ ತಂದಿಡ್ತೀವಿ ಆ ಪದಾರ್ಥಕ್ಕೆ ಹಣವನ್ನು ಕೊಟ್ಟಿರ್ತೀವಿ ಇನ್ನೊಬ್ಬ ವ್ಯಕ್ತಿಗೆ ಅವನು ಆ ಹಣ ಬಂದಿರುತ್ತೆ ನಾವು ಆ ಪದಾರ್ಥವನ್ನು ಇಟ್ಕೊಂಡು ಮುಂದಿನ ನಾವೇನು ಗಿರಾಕ್ ಗಿರಾಕಿಗಳಿಗೆ ಕೊಡ್ ಕೊಟ್ಟು ಅದರಿಂದ ಲಾಭವನ್ನು ಮಾಡ್ಕೊಳ್ಬೇಕು ಅಂತಂದಾಗ ಅಲ್ಲಿ ಬಂದರೆ ನಮಗೆ ಲಾಭ ಬಂದಿಲ್ಲ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಲಾಭ ಅಥವಾ ನಾವು ಅದನ್ನು ಮಾರಿಬಿಟ್ರೆ ಇನ್ನೊಬ್ಬ ವ್ಯಕ್ತಿಗೆ ಲಾಭ ಸೊ ವ್ಯಾಪಾರ ಅಂದರೆ ಒಬ್ಬನಿಗೆ ನಷ್ಟ ಇನ್ನೊಬ್ಬನಿಗೆ ಪ್ರಾಫಿಟ್ ಇರ್ತಕ್ಕಂಥದ್ದು ಲಗ್ನ ಅಂದರೆ ಒಂದನೇ ಮನೆ ನಾನು ನಾನು ಯಾರಿಗೆ ಬಿಸ್ನೆಸ್ ಮಾಡ್ತೀನಿ ಯಾವತ್ತೂ ಕೂಡ ಪಬ್ಲಿಕ್ ಅಥವಾ ಆಪೋಸಿಟ್ ಇರ್ತಕ್ಕಂಥ ಪರ್ಸನ್ ಆಪೋಸಿಟ್ ಇರ್ತಕ್ಕಂಥ ಪರ್ಸನ್ದು ಮನೆ ಯಾವುದು ಅಂದರೆ ಏಳನೇ ಮನೆ ಆದರೆ ನಮಗೆ ಏಳನೇ ಮನೆ ಬಂದಿದ ತಕ್ಷಣವೇ ವ್ಯಾಪಾರ ಚೆನ್ನಾಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ದಶಾದಲ್ಲಿ ಬುಕ್ತಿಲಿ ಅಂತ್ ವ್ಯಾಪಾರ ಚೆನ್ನಾಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಏಳನೇ ಮನೆ ಒಂದು ಮತ್ತು ಏಳು ಆಪೋಸಿಟ್ ಇರ್ತಕ್ಕಂಥ ಮನೆ ನಮ್ಮ ದಶಾದಲ್ಲಿ ಬಂದಾಗ ವ್ಯಾಪಾರದಲ್ಲಿ ಡಿಬೇಟ್ಗಳು ನಡೆಯುತ್ತೆ ಸ್ವಲ್ಪ ಮಟ್ಟಿಗೆ ನಷ್ಟ ತೋರಿಸುತ್ತೆ ಏಳನೇ ಮನೆ ಒಂದು ರೀತಿ ರಿಯಾಯಿತಿ ದರದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಮಾಡ್ತಾಯಿದ್ದೀವಿ ಅದು ಏಳನೇ ಮನೆ ಯಾಕಂದರೆ ಆ ಪಾರ್ಟಿ ಬರ್ತಾನೆ ಈ ಪದಾರ್ಥ ಐನೂರು ರೂಪಾಯ ನೋಡಿ ಮುನ್ನೂರು ರೂಪಾಯಿ ಕೊಡಿ ಅಂತಾನೆ ಇಲ್ಲ ಮುನ್ನೂರಾಗಲ್ಲ ಐನೂರು ಅಂತ ಹೇಳ್ತೀವಿ ಸ್ವಲ್ಪ ಒತ್ತಾದಮೇಲೆ ಅವನು ಮುನ್ನೂರೈವತ್ತು ನಾನ್ನೂರು ಬರ್ತಾನೆ ಒಂದು ನಾನ್ನೂರ ಎಪ್ಪತ್ತೈದು ನಾನ್ನೂರೈವತ್ತು ಕೊನೆಗೆ ನಾನ್ನೂರ ಇಪ್ಪತ್ತೈದಕ್ಕೆ ನಾವು ಸೆಟಲ್ ಮಾಡಬೇಕಾಗುತ್ತೆ ಇದು ಏಳನೇ ಮನೆ ಸೊ ಆ ವ್ಯಕ್ತಿಗೆ ಏಳನೇ ಮನೆ ನಡೀತಾ ಇದ್ರೆ ಏಳನೇ ಮನೆ ಕಾಂಬಿನೇಷನ್ ಇದ್ದರೆ ದಶಾದಲ್ಲಿ ಬುಕ್ತಿಲಿ ಅಂತರ್ಭುಕ್ತಿಲಿ ವ್ಯಾಪಾರದಲ್ಲಿ ಅವನಿಗೆ ಅಂದ್ಕೊಂಡಿರ್ತಕ್ಕಂಥ ಪ್ರಾಫಿಟ್ಗಿನ ಸ್ವಲ್ಪ ಕಮ್ಮಿ ಮಟ್ಟಕ್ಕೆ ಬರ್ತಕ್ಕಂಥದ್ದು ಹಾಗೇ ಈ ಏಳನೇ ಮನೆ ನಾವು ಕೊಡ್ತಕ್ಕಂಥ ಪಾರ್ಟಿ ಒಂದು ಅಂದರೆ ನಾನು ಏಳು ಅಂದರೆ ಇನ್ನೊಬ್ಬ ವ್ಯಕ್ತಿ ನನ್ನಲ್ಲಿ ಆರನೇ ಮನೆ ನಡೀತಾ ಇದ್ದರೆ ನಾನು ಹೇಳಿರ್ತಕ್ಕಂಥ ಬೆಲೆಗೆ ನಾವು ಮಾರ್ತಕ್ಕಂಥದ್ದು ಯಾಕೆಂದರೆ ನನ್ನಿಂದ ಆರನೇ ಮನೆ ಆ ಏಳನೇ ಮನೆಗೆ ಹನ್ನೆರಡನೇ ಮನೆ ಹಿಂದಿನ ಮನೆ ನನ್ನ ಲಗ್ನದಿಂದ ಲೆಕ್ಕ ಹಾಕ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆದಮೇಲೆ ಏಳು ಅಂದರೆ ಇನ್ನೊಬ್ಬ ವ್ಯಕ್ತಿಯ ಹನ್ನೆರಡನೇ ಮನೆ ಆರು ಅಧಿಕವಾಗಿರ್ತಕ್ಕಂಥ ಲಾಭ ಅಧಿಕವಾಗಿರ್ತಕ್ಕಂಥ ಹಣ ಅಧಿಕವಾಗಿರ್ತಕ್ಕಂಥ ವಹಿವಾಟು ಆರನೇ ಮನೆ ಏಳು ಜನಗಳನ್ನ ತಂದು ಕೊಡ್ಬೋದು ಆದರೆ ಲಾಭ ಕಮ್ಮಿ ಮಾಡ್ಬೋದು ಯಾಕಂದರೆ ಅದು ರಿಯಾಯಿತಿ ದರದಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು ಏಳು ಏಳನೇ ಮನೆ ಹಾಗೆ ಆರನೇ ಮನೆ ರಿಯಾಯಿತಿ ಇರೋದಿಲ್ಲ ವ್ಯಾಪಾರ ಮಾಡ್ತಕ್ಕಂಥವನು ಫಿಕ್ಸೆಡ್ ಪ್ರೈಸ್ ಆ ಪ್ರೈಸು ಚೇಂಜ್ ಮಾಡಂಗಿಲ್ಲ ಸೊ ಯಾರಿಗೆ ಆರನೇ ಮನೆ ಇರುತ್ತೋ ಅವ್ರಿಗೆ ವ್ಯಾಪಾರ ಅವ್ರಿಗೆ ಆಗಿಬರುತ್ತೆ ಆರನೇ ಮನೆಗೆ ತೋರಿಸಿರ್ಬೇಕು ಇದು ನಮ್ಮ ನಕ್ಷತ್ರ ನಾಡಿಲಿ ಪ್ರಮುಖವಾಗಿ ನಾವು ಈ ಒಂದು ಕಾಂಬಿನೇಷನ್ ನೋಡ್ತೀವಿ ಸರ್ ಆರು ಇದ್ದಿದ ತಕ್ಷಣ ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದಾ ಇಲ್ಲ ಒಂದೊಂದಕ್ಕೆ ಆ್ಯಡ್ ಆಗುತ್ತೆ ಏಕೆಂದರೆ ಎಷ್ಟೋ ಜನ ವ್ಯಾಪಾರ ಮಾಡ್ತಾರೆ ತರಕಾರಿ ಮಾರೋರು ಇದ್ದಾರೆ ತರಕಾರಿ ಮಾರೋರಲ್ಲೂ ಕೂಡ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಹೋಟ್ಲ್ ಇಟ್ಕೊಂಡಿರೋರು ಇದ್ದಾರೆ ಸಣ್ಣ ಹೋಟ್ಲು ಇಂದ ಹಿಡಿದು ಸೆವೆನ್ ಸ್ಟಾರ್ ಹೋಟ್ಲವ್ರಿಗೂ ಇಟ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಒಂದೇ ಕಾಂಬಿನೇಷನ್ ಬರುತ್ತಾ ಇಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ರೆ ಆ ಸಣ್ಣ ಹೋಟ್ಲ್ಗೆ ಆ ವ್ಯಕ್ತಿಗೆ ಆರನೇ ಮನೆ ನಡೀತಾ ಇರುತ್ತೆ ಆರನೇದು ನಡೀತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಅದೇ ಥರ ಸೆವೆನ್ ಸ್ಟಾರ್ ಹೋಟ್ಲು ಕೂಡ ಚೆನ್ನಾಗಿ ನಡೀತಾ ಇದ್ದರೆ ಅವನಿಗೂ ಕೂಡ ಆರನೇ ಮನೆ ಇರುತ್ತೆ ಆದರೆ ಈ ವ್ಯಕ್ತಿಗೂ ಆ ವ್ಯಕ್ತಿಗೂ ಒಂದು ವ್ಯತ್ಯಾಸ ಏನು ಅಂದರೆ ಹೆಚ್ಚಿನ ಮನೆಗಳ ಕಾಂಬಿನೇಷನ್ ಬರುತ್ತೆ ಏಳನೇ ಮನೆ ಇಲ್ಲಿ ಬರಲ್ಲ ಅವನಿಗೆ ಬರ್ತಕ್ಕಂಥದ್ದು ಇಲ್ಲಿ ಒಂಬತ್ತನೇ ಮನೆ ಬಂತು ಅಂದರೆ ಅವನಿಗೂ ಒಂಬತ್ತನೇ ಮನೆ ಬರುತ್ತೆ ಅಲ್ಲಿ ಅವನಿಗೆ ಹೆಚ್ಚು ಹಣ ಬರ್ತಕ್ಕಂಥದ್ದು ಲಕ್ಷಗಟ್ಟಲೆ ದುಡಿತಕ್ಕಂಥದ್ದು ಹೋಟ್ಲಲ್ಲಿ ಎರಡು ಆ್ಯಡ್ ಆಗುತ್ತೆ ಇಲ್ಲಿ ಎರಡು ಬರೋದಿಲ್ಲ ಹಾಗೆ ಚಿಕ್ಕ ಹೋಟೆಲ್ಗೆ ಹೆಸರು ಸ್ವಲ್ಪ ಚಿಕ್ಕದಾಗಿರುತ್ತೆ ಅವ್ರಿಗೆ ಹತ್ತಿರೋದಿಲ್ಲ ಲಾಭ ಬರ್ತಾ ಇರುತ್ತೆ ಹನ್ನೊಂದಿರುತ್ತೆ ಅದೇ ದೊಡ್ಡ ಹೋಟ್ಲಿಗೆ ಸ್ವಲ್ಪ ಹೆಸರು ಜಾಸ್ತಿ ರಷ್ಟು ಜಾಸ್ತಿ ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಎಷ್ಟೇ ದುಡ್ಡು ಆದರೂ ಕೂಡ ಅಲ್ಲಿ ಹತ್ತಿರುತ್ತೆ ಪ್ಲಸ್ ಹನ್ನೊಂದಿರುತ್ತೆ ಸೊ ಕಾಂಬಿನೇಷನ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಒಬ್ಬ ವ್ಯಕ್ತಿಯ ವ್ಯಾಪಾರ ವಹಿವಾಟು ಅಧಿಕವಾಗಿರುತ್ತೆ ಇದನ್ನು ನಮ್ಮ ನಕ್ಷತ್ರ ನಾಡೀಲಿ ಯಾವ ಮಟ್ಟಕ್ಕೆ ನಮ್ಮ ಕಾಂಬಿನೇಷನ್ ಇದೆ ಯಾವ ಒಂದು ಮನೆ ಹೆಚ್ಚು ಸೂಚ್ಯಂಕ ಇದೆ ಅಲ್ಲಿ ನಮಗೆ ವ್ಯಾಪಾರ ಆಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂತಂದರೆ ನಮ್ಮ ಜೀವನ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು ಇವತ್ತಿನ ದಶ ಅತ್ಯುತ್ತಮವಾಗಿ ತೋರಿಸಿದ್ರು ಕೂಡ ಮುಂದಿನ ದಶ ಏನಾದರೂ ಈಗಿರ್ತಕ್ಕಂಥ ದಶದ ಕಾಂಬಿನೇಷನ್ ಇಲ್ಲ ಅಂತಂದರೆ ಭವಿಷ್ಯದಲ್ಲಿ ನಾವೇ ತಿಳ್ಕೊಬೋದು ಈ ಒಂದು ಇವತ್ತು ವ್ಯಾಪಾರ ಆಗ್ತಾ ಆಗ್ತಾಯಿರ್ತಕ್ಕಂಥ ಏನು ನಮ್ಮ ಸಂಸ್ಥೆ ಇದೆ ಅದು ಸಣ್ಣ ಅಂಗಡಿ ಆಗಿರ್ಬೋದು ಅದು ಬೇಕರಿ ಆಗಿರ್ಬೋದು ಕಾಂಡಿಮೆಂಟ್ ಸ್ಟೋರ್ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅಥವಾ ಯಾವ್ದಾರೂ ಆಗಿರ್ಬೋದು ಮುಂದಿನ ದಶದಲ್ಲಿ ಕ್ಯಾರಿ ಫಾರ್ವರ್ಡ್ ಕಾಂಬಿನೇಷನ್ ಇಲ್ಲ ಅಂತಂದರೆ ಒಂದು ತಿಳ್ಕೊಬೋದು ನಮ್ಮ ನಕ್ಷತ್ರ ನಡೀಲಿ ಸ್ಥಗಿತ ಆಗೇ ಆಗುತ್ತೆ ಅಂತ ಆ ಸಮಯದಲ್ಲಿ ನಾವು ಎತ್ತೆಚ್ಕೊಂಡ್ರೆ ಖಂಡಿತ ಈಗ ಮಾಡಿರ್ತಕ್ಕಂಥ ಲಾಭನ ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೋಬೋದು ಇದನ್ನೇ ನಮ್ಮ ನಕ್ಷತ್ರ ನಡಿಯ ಸೀಕ್ರೆಟ್ ಅಂತ ಹೇಳೋದು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ನಾಡಿ ಕಲಿತು ಆ ಕಾಂಬಿನೇಷನಲ್ಲಿ ಈ ದಶದಿಂದ ಮುಂದಿನ ದಶ ಅಥವಾ ಈ ದಶದಲ್ಲಿರ್ತಕ್ಕಂಥ ಭುಕ್ತಿಗಳಲ್ಲಿ ಹೇಗಿದೆ ನಮಗೆ ಹೆಚ್ಚು ಹಣ ಕೊಡ್ತಾರೋ ಇಲ್ವೋ ಪ್ರತಿಯೊಂದು ಕೂಡ ನಾವು ನಮ್ಮ ನಕ್ಷತ್ರ ಕಲಿಬೋದು ಇದು ನಮ್ಮ ಹಣೆ ಬರವನ್ನು ತೋರಿಸ್ಬಿಡುತ್ತೆ ಫಸ್ಟೇ ಯಾಕೆ ಕಲಿಬೇಕು ಒಂದು ಮಾತು ಹೇಳ್ತೀನಿ ಇಲ್ಲಿ ವೀಕ್ಷಕರಿಗೆಲ್ಲ ನಿಮ್ಮ ನಿಮ್ಮ ಜೀವನ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ಆಲೋಚನೆ ಮಾಡಿ ಯಾರು ಏನಾದರೂ ಆಗಲಿ ನಾನು ಚೆನ್ನಾಗಿರಬೇಕು ನಾನು ನೆಮ್ಮದಿಯಾಗಿರಬೇಕು ನಾನು ಸುಖವಾಗಿರಬೇಕು ಅಂತಕ್ಕಂಥದ್ದೇ ಪ್ರತಿಯೊಬ್ಬ ಜೀವಿಯ ಮೂಲ ಆಸೆ ಇವತ್ತಿನ ದಿವಸ ಮನೆಗಳಲ್ಲಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಒಬ್ರಿಗೊಬ್ರಿಗೆ ಬರ್ತಾ ಇರತಕ್ಕಂಥದ್ದು ಸಂಸಾರದಲ್ಲಿ ಒಬ್ಬ ಮನುಷ್ಯ ಸರಿಯಾಗಿ ಸಂಸಾರವನ್ನು ನಿಭಾಯಿಸ್ತಾ ಇಲ್ಲ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಇದ್ದಾನೆ ಅವನ ವ್ಯಸನಗಳಿಗೆ ಅವನು ದಾಸನಾಗಿದ್ದಾನೆ ಅವನ ಕುಡಿತ ಚಟನೋ ಅವನು ನೋಡ್ಕೊಳ್ಳೋದು ಅವನ ತನ್ನದ ತಾನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಇಂದ ಇವರಿಗೆ ಮರ್ಯಾದೆ ಇಲ್ಲದೇ ಇರತಕ್ಕಂಥದ್ದಿರುತ್ತೆ ಏನೋ ಜೀವನವನ್ನು ಮಾಡಬೇಕು ಅಂತ ಹೇಳಿ ಮುಂದುವರಿಸ್ತಾರೆ ಎಲ್ಲರೂ ಒಂದು ದಾರಿ ಸಿಕ್ಕಿದಾಗ ಆ ಸಂಸಾರ ಹೊಡೆಯುತ್ತೆ ಸೊ ಇದೆಲ್ಲವೂ ನೋಡಿದಾಗ ಯಾರು ಮನೆಯಲ್ಲಿ ಬರೀ ಕುಡಿತದ ದಾಸನಾಗಿದ್ದಾನೆ ಹಾಗೆ ಸಾಕಷ್ಟು ಹಣ ಬಂದರೂ ಕೂಡ ಊರಿಗೆಲ್ಲ ಹಂಚಿ ಅವನಿರ್ತಕ್ಕಂಥ ಮನೇಲಿ ಅನ್ನ ತಿಂತಕ್ಕಂಥ ಮನೇಲಿ ಯಾವುದೇ ರೀತಿಯ ಸಹಾಯವನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿ ಹಾಗೆ ಬಂದಿರತಕ್ಕಂಥ ಹಣ ಸಾಲ ಮಾಡಿಕೊಂಡು ಮನೆಗೂ ಇಲ್ಲದೆ ಇನ್ನೊಬ್ಬರಿಗೂ ಇಲ್ಲದೆ ಅವ್ರಿಗೂ ತನಗೂ ಇಲ್ಲದೆ ಇರ್ತಕ್ಕಂಥ ಬುದ್ಧಿರ್ತಕ್ಕಂಥ ವ್ಯಕ್ತಿ ನಮ್ಮ ನಕ್ಷತ್ರ ನಾಡಿಲಿ ತಿಳ್ಕೊಬೋದು ಇದು ತಿಳ್ಕೊಂಡು ನಾವು ನಿರ್ಧಾರವನ್ನು ತಗೊಂಡಾಗ ಜೀವನವನ್ನು ಹೇಗೆ ನಾವು ನೆಕ್ಸ್ಟ್ ತಗೊಂಡೋಗ್ಬೇಕು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ವ್ಯಾಪಾರಗಳು ಆಗಬರೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ನೀವು ನೀರಿನ ವ್ಯಾಪಾರ ಮಾಡಿ ಅಥವಾ ನೀವು ಬೇಕರಿ ಹಾಕಿ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಯಾವುದೂ ಶಾಸ್ತ್ರದಲ್ಲಿ ಇಲ್ಲ ಯಾಕಂದರೆ ಶಾಸ್ತ್ರ ಬರೆಯುವ ಸಮಯದಲ್ಲಿ ಯಾವುದೇ ಬೇಕ್ರಿ ಪಿಜ್ಜಾ ಮತ್ತೊಂದು ಐಸ್ ಕ್ರೀಮ್ ಪಾರ್ಲರ್ ಇರಲಿಲ್ಲ ಹಣ ಬರ್ತಕ್ಕಂಥದ್ದು ಹಣ ಹೋಗ್ತಕ್ಕಂಥದ್ದು ಮಾತ್ರ ಅರ್ಥದ ಕಾಂಬಿನೇಷನ್ ಕೊಟ್ಟಿದ್ದರು ಎರಡು ಆರು ಹತ್ತು ಅದು ಬಿಟ್ಟರೆ ದುಡ್ಡು ಬರುತ್ತೆ ದುಡ್ಡು ಬರಲ್ಲ ಯಾವ ಕಾಂಬಿನೇಷನ್ ಆದರೆ ನಮಗೆ ಒಂದು ನಕ್ಷತ್ರ ನಡೀಲಿ ಒಂದು ಕೈ ಹೆಚ್ಚಾಗಿದೆ ಅದು ನಮ್ಮ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರ ಹಾಕ್ತಾಗ ಯಾವ ವ್ಯಾಪಾರ ಮಾಡಿದ್ರೆ ಉತ್ತಮ ಅಂತ ಬರ್ತಕ್ಕಂಥದ್ರಲ್ಲಿ ನಾವು ಪ್ರಶ್ನಾಶಾಸ್ತ್ರ ಈಗ ನಮಗೆ ವ್ಯಾಪಾರ ಮಾಡಲೇಬೇಕು ಯಾಕಂದರೆ ಕೆಲಸಕ್ಕೆ ಹೋಗ್ತಕ್ಕಂಥ ಪ್ರಮೇಯವೇ ಇಲ್ಲ ಸಣ್ಣದಾಗಲಿ ದೊಡ್ಡದಾಗಲಿ ವ್ಯಾಪಾರವೇ ನಮಗೆ ಮೂಲ ಯಾವ ವ್ಯಾಪಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿದಾಗ ನಮಗೆ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅದು ಸಾಧಾರಣ ಫಲ ಇದ್ದರೂ ಕೂಡ ಇರೋದರಲ್ಲಿ ಮೂರು ಬಿಸ್ನೆಸ್ಸಲ್ಲಿ ಈ ಬಿಸ್ನೆಸ್ ಸ್ವಲ್ಪ ಉತ್ತಮ ನಿಮಗೆ ಹೆಚ್ಚು ನಷ್ಟ ಕೊಡೋದಿಲ್ಲ ಅಂತ ಹೇಳಿ ಪ್ರಶ್ನಾಶಾಸ್ತ್ರದಲ್ಲಿ ನಮಗೆ ಲಭ್ಯವಾಗುತ್ತೆ ಮೊದಲು ಹಣ ಮಾಡ್ತೀನಿ ಪ್ರಶ್ನಾಶಾಸ್ತ್ರದಲ್ಲಿ ಅದು ಅದು ಎಸ್ ಆರ್ನು ಕಮ್ಮಿ ಲೋ ಆಯಿತು ಏನು ಮಾಡೋಕ್ಕಾಗತ್ತೆ ಮೂರು ಬಿಸ್ನೆಸ್ ಇದೆ ಮಾಡ್ತೀನಿ ನಷ್ಟ ಕಮ್ಮಿಯಾಗಿ ಸ್ವಲ್ಪ ಅಧಿಕ ಲಾಭ ಬರಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಪ್ರಶ್ನಶಾಸ್ತ್ರ ಹಾಕ್ಕೊಳ್ಳಿ ಇಂಥ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ನಾಡಿ ಆ್ಯಪ್ ನಮ್ಮ ತರಗತಿಗಳಿಗೆ ಬಂದಾಗ ನಿಮಗೆ ಸೂಕ್ತವಾಗಿ ಯೂಸ್ ಮಾಡ್ತಕ್ಕಂಥದ್ದು ಸೊ ಅನೇಕ ಜನರು ನೋಡ್ತಾ ಇರ್ತೀವಿ ವ್ಯಾಪಾರಕ್ಕೆ ಕೇಳಿತಕ್ಕಂಥದ್ದು ಅತಿ ಹೆಚ್ಚಿರೋದರಿಂದ ಆರನೇ ಮನೆ ಅವರ ಜಾತಕದಲ್ಲಿ ಇದೆಯಾ ನೋಡ್ಕೋಬೇಕು ದಶಾದಲ್ಲಿ ಭುಕ್ತಿಯಲ್ಲಿ ಏಳು ಇದೆಯಾ ಅದರ ಜೊತೆ ಎರಡನೇ ಮನೆ ಇದೆಯಾ ಹತ್ತನೇ ಮನೆ ಇದೆಯಾ ಒಂಬತ್ತನೇ ಮನೆ ಇದೆಯಾ ಹನ್ನೊಂದನೇ ಮನೆ ಇದೆಯಾ ಹೆಚ್ಚು ಹೆಚ್ಚು ಮನೆಗಳಾಗದ ಆದಷ್ಟು ಅವನಿಗೆ ವ್ಯಾಪಾರ ಒಲ್ದು ಬರುತ್ತೆ ಕಮ್ಮಿ ಕಮ್ಮಿ ಆದಷ್ಟು ವ್ಯಾಪಾರ ಒಲ್ದು ಬರಲ್ಲ ಬರೀ ಆರಿದ್ರೂ ಕೂಡ ಕಷ್ಟವೇ ಆರ ಜೊತೆ ಸ್ವಲ್ಪ ಹೆಚ್ಚಿನ ಏನಂತಾರೆ ಒಂದು ಕಾಂಬಿನೇಷನ್ನು ಸೇರಬೇಕಾಗತ್ತೆ ಹಾಗೆ ಪರಿಹಾರಕ್ಕೆ ಬಂದಾಗ ವ್ಯಾಪಾರ ಮಾಡ್ತಾಯಿದ್ದೀವಿ ಪರಿಹಾರ ಅಂತ ಬಂದಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದಿಲ್ಲ ಯಾಕಂದರೆ ಮುಂದಿನ ದಶಗಳು ಅವನಿಗೆ ಕೆಡಕನ್ನೇ ಕೊಡುತ್ತೆ ಅಂತಂದಾಗ ಈಗಿನ ದಶ ಕೊನೆಯ ಹಂತದಲ್ಲಿದ್ದಾಗ ಮುಕ್ಕಾಲ್ನೇ ಭಾಗ ಅಥವಾ ಕೊನೆಯ ಹಂತದಲ್ಲಿದ್ದಾಗ ವ್ಯಾಪಾರ ಕಮ್ಮಿ ಆಗೋದೆ ಸೊ ಅವಾಗ ನಾವು ಏನು ಮಾಡ್ತೀವಿ ಮುಂದಿನ ದಶ ಚೆನ್ನಾಗಿಲ್ಲ ಅಂತ ನಮಗೆ ತಿಳ್ಕೊಳಕ್ಕೆ ಗೊತ್ತಿರಲ್ಲ ವ್ಯಾಪಾರ ಡಲ್ ಆಗಿದ ತಕ್ಷಣ ನಾವು ಜ್ಯೋತಿಷಿಗಳ ಹತ್ರ ಹೋಗ್ತೀವಿ ನಿಮಗೆ ಕಣ್ಣು ದೃಷ್ಟಿ ಅಂತ ಶುರು ಮಾಡ್ತಾರೆ ನಮ್ಮ ಹಣೆ ಬರದ ಬಗ್ಗೆ ಯಾರೂ ಮಾತಾಡಲ್ಲ ಕಣ್ಣು ದೃಷ್ಟಿ ಯಾರೋ ಆಗದೇ ಇರೋ ನಿಮಗೇನೋ ಏನೋ ಮಾಡಿದ್ದಾರೆ ಬಿಸ್ನೆಸ್ ಆಗಬಾರ್ದು ಅಂತ ನಮ್ಮ ಜಾತಕ ಸ್ಟ್ರಾಂಗ್ ಇದ್ದರೆ ಯಾರಾದರೂ ಏನಾದರೂ ಮಾಡಿಸಿದರೆ ಅದು ಹತ್ತರಿಂದ ಹದಿನೈದು ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ನಮ್ಮ ಜಾತಕಗಳು ಇದೆ ನಮ್ಮ ಗ್ರಹಗತಿಗಳಿಗೆ ನಮ್ಮ ಸಪೋರ್ಟ್ ಇಲ್ಲ ಅಂದಾಗ ಕಣ್ ದೃಷ್ಟಿ ಮಾಟಮಂತ್ರ ಏನಾದರೂ ಹೇಳಿ ಆಲ್ರೆಡಿ ಎಣ್ಣೆಲಿರ್ತಕ್ಕಂಥ ಜೀವನ ಡೈರೆಕ್ಟಾಗಿ ತಗೊಂಡು ಬೆಂಕಿಲಿ ಹಾಕ್ತಂಗೆ ಆಗ್ತಕ್ಕಂಥದ್ದಾಗತ್ತೆ ಜೀವನದಲ್ಲಿ ಒಂದು ಸಣ್ಣ ಒಂದು ನೋಟ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಕ್ಷತ್ರ ನಾಡಿ ಕಲಿಬೇಕಾಗುತ್ತೆ ಇದು ಬರೀ ಬಿಸ್ನೆಸ್ ಒಂದೇ ಅಲ್ಲ ಎಲ್ಲ ವಿಚಾರದಲ್ಲೂ ಕೂಡ ನಾನು ಯಾವ ವಿಚಾರ ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಇದೆ ಎಲ್ಲವೂ ಕೂಡ ಕೂಲಂಕುಷವಾಗಿ ನೋಡಿ ಸಮಾಧಾನವನ್ನು ತಗೊಳ್ತಕ್ಕಂಥದ್ದು ಅಥವಾ ಮುಂದಿನ ಆಲೋಚನೆಗೆ ನಮಗೆ ದಾರಿ ಮಾಡಿಕೊಡುತ್ತೆ ಇಂಥ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ನಮ್ಮ ಋಷಿಮುನಿಗಳು ನಮ್ಮ ಕೈಲಿ ಕೊಟ್ಟಿದ್ದಾರೆ ಅದನ್ನು ಭಾಳ ಬೆರಳೆಣಿಕೆಯಷ್ಟು ಜ್ಯೋತಿಷಿಗಳು ಅರ್ಥೈಸ್ಕೊಂಡು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಇದ್ದಾರೆ ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ ಇಲ್ಲ ಆಗೋದಿಲ್ಲ ಅಂತಂದರೆ ನಾವು ಆಗೋದಿಲ್ಲ ಅಂತ ಹೇಳಲೇಬೇಕಾಗುತ್ತೆ ಯಾಕಂದರೆ ಯಾವ ವ್ಯಕ್ತಿ ಪರಿಹಾರ ನಾವು ಮಾಡ್ತೀವಿ ಸೂಚನೆ ಮಾಡ್ತೀವಿ ನಮ್ಮಲ್ಲಿ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿನೇ ಮಾಡಿ ತೋರಿಸ್ಬೇಕಾಗುತ್ತೆ ಯಾವ ಜ್ಯೋತಿಷಿಗಳು ಪರಿಹಾರ ಮಾಡಿಕೊಂಡು ಅತಿ ಉನ್ನತ ಸ್ಥಾನಮಾನಕ್ಕೆ ಬಂದಿರತಕ್ಕಂಥದ್ದು ಎಲ್ಲೂ ಇಲ್ಲ ಜ್ಯೋತಿಷಿಗಳು ಡಾಕ್ಟರ್ ಇದ್ದಂಗೆ ಸಮಾಜದಲ್ಲಿ ಬರ್ತಕ್ಕಂಥ ಕೆಲವು ಹಲವಾರು ರೋಗಿಗಳಿಗೆ ಅತಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ಕಾಯಿಲೆ ಕ್ಯಾನ್ಸರು ಮತ್ತೊಂದು ಮಗದೊಂದು ಇರ್ತಕ್ಕಂಥದ್ದು ಆ ವ್ಯಕ್ತಿ ಒಂದು ಪ್ರಯತ್ನ ಮಾಡ್ತಾನೆ ಹೊರತು ಆಗಲ್ಲ ಅಂತಂದರೆ ಕೈ ಬಿಡ್ತಾನೆ ಹಾಗೆ ಅದೇ ವ್ಯಕ್ತಿಗೆ ಅದೇ ಕಾಯಿಲೆ ಬಂದಾಗ ಅವನು ಕೂಡ ಪ್ರಯತ್ನ ಮಾಡ್ತಾನೆ ಆದರೆ ಅದರಿಂದ ಏನಾದರೂ ಸಮಸ್ಯೆ ಬಂದರೆ ಅವನು ಆದವನು ಸಾಯಲೇಬೇಕು ಅದೇ ರೀತಿ ಜ್ಯೋತಿಷಿಗಳು ಇದಕ್ಕೆ ಹೊರತಲ್ಲ ಬೇರೆ ಅಲ್ಲ ಒಂದನ್ನು ವೀಕ್ಷಕರು ಯಾರು ಇಲ್ಲಿ ನೋಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೇ ಇರ್ತಾರೆ ನಿಜವಾಗ್ಲೂ ಪರಿಹಾರ ಆಗುತ್ತಾ ಅಂತ ನಮ್ಮ ನಕ್ಷತ್ರ ನಡೀಲಿ ಖಂಡಿತ ನೋಡ್ಕೋಬೋದು ಅದು ವಿದ್ಯಾಭ್ಯಾಸ ಆಗಿರ್ಬೋದು ಐ ಎ ಎಸ್ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಯಾಕಂದರೆ ನನ್ನ ಕಾರ್ಯಕ್ರಮದಲ್ಲಿ ಮದುವೆ ವಿಚಾರ ಹೈಯೆಸ್ಟ್ ಬರ್ತಕ್ಕಂಥದ್ದು ಯಾವಾಗ ಮದುವೆ ಆಗುತ್ತೆ ಅಂತ ಎರಡನೇದು ಕೆಲಸ ಯಾವಾಗ ಸಿಗುತ್ತೆ ಅಂತ ಈ ರೀತಿ ನೀವೇ ತಿಳ್ಕೊಂಡು ಯಾವ ಸಮಯದಲ್ಲಿ ಹೇಗಿರುತ್ತೆ ಅಂತ ಹೇಳಿ ತಿಳ್ಕೊಬೇಕು ಅಂತಂದರೆ ಕುಟುಂಬ ಸಮೇತರಾಗಿ ನೀವು ಇದು ಕಲಿತಾಗ ನಿರ್ಣಯ ಮಾಡೋದು ಭಾಳ ಸುಲಭ ಆಗುತ್ತೆ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಇಲ್ಲಿದೆ ಯಾವ ವ್ಯಕ್ತಿನ ನಾವು ಮದುವೆ ಆದರೆ ಚೆನ್ನಾಗಿರ್ತೀವಿ ನಾವು ಯಾವುದೇ ಕಾರಣಕ್ಕೂ ಮೂವತ್ತಾರಕ್ಕೆ ಇಪ್ಪತ್ತು ಬಂತು ಮಿಲನ ಆಯಿತು ಅದು ನಿಮಗೆ ವರ್ಕೇ ಆಗೋದಿಲ್ಲ ಸಾಕಷ್ಟು ಜನ ಇವರಿಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಒಂದು ತಿಂಗಳಲ್ಲೇ ಓಡ್ ಬಂದಿರೋರಿದ್ದಾರೆ ಸಾಕಷ್ಟು ಜನ ಇದನ್ನು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಆರು ತಿಂಗಳಿಗೆ ಬಿಟ್ಟವರಿದ್ದಾರೆ ಸಾಕಷ್ಟು ಜನ ಇದು ಮ್ಯಾಚ್ ಆಗಲ್ಲ ಅಂತ ಹೇಳಿ ಒಳ್ಳೊಳ್ಳೆ ಕಾಂಬಿನೇಷನ್ನ ಬಿಟ್ಕೊ ಬಿಟ್ಟೋಗಿರೋರು ಇದ್ದಾರೆ ಸಾಕಷ್ಟು ಜನ ಆ ದೋಷ ಇದೆ ಈ ದೋಷ ಇದೆ ಆಗಬರಲ್ಲ ಕುಜ ದೋಷ ಇದೆ ಅದಿದೆ ಅಂತ ಹೇಳಿ ಒಳ್ಳೆ ಒಳ್ಳೆ ಜೀವನನ ಹಾಳು ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲೂ ಕೂಡ ಶಾಸನ ಬರೆದಿಲ್ಲ ಶಾಸನಗಳು ಬರೆದಿಲ್ಲ ಮಂಗಳ ದೋಷದಿಂದ ಮದುವೆ ಹಾಳಾಗುತ್ತೆ ಅಂತ ಶಾಸನಗಳು ಬರೆದಿಲ್ಲ ಜ್ಯೋತಿಷಿಗಳು ಯಾಕಂದರೆ ಅದು ಪ್ರೂವ್ ಆಗಿಲ್ಲ ಪ್ರೂವ್ ಆಗಿಲ್ಲ ಅದಕ್ಕೆ ಶಾಸನ ಆದರೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ನಾನು ಕಲ್ತಿರ್ತಕ್ಕಂಥ ಅಲ್ಪವೇ ಹೆಚ್ಚಾಗಿ ನಾನು ಹೇಳ್ಬೋದು ಅಲ್ಪಜ್ಞಾನಿ ಜ್ಞಾನಿಯಾಗಿರ್ತಕ್ಕಂಥವನು ಗೊತ್ತಿಲ್ಲದೆ ಇರತಕ್ಕಂಥವನಿಗೆ ಏನು ಹೇಳಿದ್ರೂ ಕೂಡ ಕೇಳ್ತಕ್ಕಂಥ ಪ್ರಮೇಯ ಬಂದಿರೋದ್ರಿಂದನೇ ಜ್ಯೋತಿಷ್ಯ ಇದುವರೆಗೂ ಮುಂದುವರೆದಿಲ್ಲ ಮುಂದುವರಿಯೋದೂ ಇಲ್ಲ ಸೊ ಆ ನಿಟ್ಟಿನಲ್ಲಿ ಆಗುತ್ತೋ ಇಲ್ಲವೋ ಅಂತ ಹೇಳಿ ನಮ್ಮ ಮುನಿಗಳು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಈ ನಕ್ಷತ್ರ ನಾಡಿ ಮುಖಾಂತರ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಪಕ್ಕಾ ಹೇಳುತ್ತೆ ನಿನ್ನ ಜೀವನ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಥವಾ ಯಾವ ಮಟ್ಟದಲ್ಲಿರುತ್ತೆ ಅಂತ ಪ್ರತಿಯೊಂದು ಹೇಳ್ತಕ್ಕಂಥದ್ದು ಅದು ಮದುವೆ ವಿಚಾರವಾದರೂ ಅಷ್ಟೇ ಹಣಕಾಸು ವಿಚಾರವಾದರೂ ಅಷ್ಟೇ ಆರೋಗ್ಯ ವಿಚಾರವಾದರೂ ಅಷ್ಟೇ ಸೊ ಇದು ಒಂದು ಸಾಧನ ಇದೊಂದು ಸಾಧನ ನಕ್ಷತ್ರ ನಾಡಿ ಅನ್ನೋದೊಂದು ಸಾಧನ ಆ ಸಾಧನ ಇಟ್ಕೊಂಡು ನಾವು ಮುಂದಿನ ಜೀವನವನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಬ್ಬ ನಡೀತಾ ಇರ್ತಕ್ಕಂಥ ವ್ಯಕ್ತಿ ತುಂಬ ನೋವು ಅಥವಾ ಸರಿಯಾಗಿ ನಡೆಯೋಕ್ಕಾಗಲ್ಲ ಅಂತಂದರೆ ಆ ರೋಡ್ ಚೇಂಜ್ ಆಗೋಲ್ಲ ಅಥವಾ ಅವನ ಬಾಧೆ ಚೇಂಜ್ ಆಗೋಲ್ಲ ಆದರೆ ಅವನ ಕೈಯಲ್ಲಿ ಒಂದು ಕೋಲ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಜಾರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಬೋದು ಯಾರೇ ವಯಸ್ಸಾಗಿರೋದ್ರಲ್ಲಿ ಕೆಲವರಿಗೆ ಕೋಲಿಟ್ಕೋಬೇಕು ಅಂದರೆ ಅವಮಾನ ಈ ವಯಸ್ಸಾಗಿರೋರು ಬಿದ್ದಿರ್ತಕ್ಕಂಥದ್ದು ಕೋಲಿಲ್ಲದೆ ಬಿದ್ದಿರೋದೇ ಜಾಸ್ತಿ ಹೊರತು ಕೋಲ್ ಇಟ್ಕೊಂಡಿರೋರು ಭಾಳ ಸ್ಟ್ರಾಂಗ್ ಆಗಿರ್ತಾರೆ ಒಂದು ನಮಗೆ ಒಂದು ಹ್ಯಾಂಡ್ ಓಲ್ಡಿಂಗ್ ಅದೇ ಥರ ನಕ್ಷತ್ರ ನಾಡಿ ಕಲಿತವ್ರಿಗೆ ನಿಮಗೆ ಒಂದು ಆಸರೆಯಾಗಿ ಕೈಗೋಲಾಗಿ ಇರ್ತಕ್ಕಂಥದ್ದು ಯಾರು ಇದನ್ನು ಅರ್ಥ ಮಾಡಿಕೊಂಡು ಜಾಯ್ನ್ ಆಗ್ತಾರೋ ಖಂಡಿತ ಅವ್ರಿಗೆ ಜೀವನದಲ್ಲಿ ಜಾರ್ತಕ್ಕಂಥದ್ದು ಆಗುತ್ತೆ ಸಣ್ಣ ವಿರಾಮ ನಂತರ ಬರೋಣ ನಮಸ್ಕಾರ ನಮಸ್ತೆ ನನ್ನ ಹೆಸರು ಲಲಿತಾ ಅಂತ ಗುರುಜಿ ಮಗಳ ಬಗ್ಗೆ ಕೇಳಬೇಕಿತ್ತು ಹೇಳಿ ಎರಡು ಐವತ್ತೈದು ಪಿಎಂ ಸ್ವಲ್ಪ ವೇಟ್ ಮಾಡಿ ಹೇಳಿ ಇಪ್ಪತ್ತು ಒಂದು ಪಿಎಂ ಸರಿ ಮೈಸೂರು ಗುರುಜಿ ಪಿಯುಸಿ ಫಸ್ಟ್ ಸೈನ್ಸ್ ನೀಟ್ ಮಾಡಬೇಕು ಅಂತ ಗುರುಜಿ ಸರಿ ಸಾವಿರದ ಇಪ್ಪತ್ತೆರಡಕ್ಕೆ ಜೂನ್ ಜುಲೈ ಮೇಲೆ ಅಲ್ವಾ ಆ ಸಮಯದಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ನೋಡಿ ಹೇಳಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ನಾಲ್ಕನೇ ಮನೆ ನೋಡೋದು ಎರಡನೇ ಮನೆ ನೋಡೋದು ಹನ್ನೊಂದನೇ ಮನೆ ನೋಡೋದು ಜ್ಯೋತಿಷ್ಯದಲ್ಲಿ ಮಾಡ್ತಾರೆ ಇಲ್ಲಿ ಶನಿ ಇದ್ದ ತಕ್ಷಣ ಇಲ್ಲಿ ಸೋಂಬೇರಿ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಯಾರೂ ಇಲ್ಲ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಗ್ರಹ ಎಲ್ಲಿ ಹೋಗಿದ್ದಾನೆ ಅಂತ ನೋಡಿ ಹೇಳ್ತಕ್ಕಂಥದ್ದು ಇದು ನಮಗೆ ಸರಿಯಾಗಿ ಪರಾಶರ ಬರೋದಿಲ್ಲ ಇಲ್ಲಿ ರಾಹು ದಶ ನಡೀತಾ ಇದೆ ರಾಹು ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬರತಕ್ಕಂಥ ಅಂತರ್ಭುಕ್ತಿನ ನಾವು ನೋಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮುಂದಿನ ವರ್ಷ ತಾನೇ ಮಾ ಜುಲೈ ಒಳಗಡೆ ಕೇತು ರಾಹು ಮತ್ತು ಕೇತುವಿನ ಕಾಂಬಿನೇಷನ್ ನೋಡೋಣ ರಾಹು ಏಳು ಒಂದು ಹನ್ನೊಂದು ಆರು ಎಂಟು ಹನ್ನೆರಡು ಬರಬೇಕು ಕೇತು ಕೂಡ ಆರು ಎಂಟು ಹನ್ನೆರಡು ಬರ್ತಕ್ಕಂಥದ್ದು ಚೆನ್ನಾಗಿದೆ ಬಟ್ ಆದರೆ ರಾಹುವಿನ ಕಾಂಬಿನೇಷನ್ ಎಂಟು ಕೇತುವಿನ ಕಾಂಬಿನೇಷನ್ ಎಂಟು ಸ್ವಲ್ಪ ಕಷ್ಟ ಆಗುತ್ತೆ ಸುಲಭವಾಗಿ ಸಿಗಲ್ಲ ಯಾಕಂದರೆ ಹನ್ನೊಂದನೇ ಮನೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಾಗತ್ತೆ ಅಂದರೆ ತುಂಬ ದೂರದಲ್ಲಿಲ್ಲ ಏನೋ ಕೆಲವರಿಗೆ ಆಗದೆ ಸರ್ ಮಾರ್ಕ್ಸೇ ಬರಲ್ಲ ಅಂತಲ್ಲ ಇಲ್ಲಿ ಆರು ಎಂಟು ಹನ್ನೆರಡು ನಮಗೆ ಒಂದು ಹತ್ತಿರದಲ್ಲಿ ಬಂದು ಹೋಗ್ತಕ್ಕಂಥ ತೋರಿಸುತ್ತೆ ಇಲ್ಲಿ ನಾವು ಹೆಚ್ಚಿನ ಲಾಭ ಪಡಿಬೇಕು ಅಂತಂದಾಗ ರಾಹುವಿನ ಮೊರೆ ಹೋಗಬೇಕಾಗುತ್ತೆ ರಾಹುವಿನ ಕಾಂಬಿನೇಷನು ಅತ್ಯುತ್ತಮವಾಗಿರೋದ್ರಿಂದ ಕೊರಳಲ್ಲಿ ಎಂಟು ಮುಖದ ರುದ್ರಾಕ್ಷಿ ಹಾಕ್ಲೇಬೇಕಾಗತ್ತೆ ಅದರ ಜೊತೆಗೆ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಇಲ್ಲಿ ಶನಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ನು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಅಮೆತಿಷ್ಟು ಅದಕ್ಕೆ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳ್ಕೊಳ್ತಾ ಇವಾಗಲಿಂದಾನೆ ಬಂದ್ರೆ ಅಲ್ಲಿ ಜಯ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವು ಯಾವಾಗ ಹತ್ತಿರದಲ್ಲಿರುತ್ತೋ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳಿದಾಗ ಪರಿಹಾರಗಳನ್ನ ಸ್ವಲ್ಪ ಮಾಡಿಕೊಂಡ್ರೆ ಅದಕ್ಕೆ ದಾಟ್ತೀವಿ ತುಂಬಾ ಹಿಂದೆ ಇದ್ದರೆ ಪರಿಹಾರ ಮಾಡಿದ್ರು ವರ್ಕ್ ಆಗೋದಿಲ್ಲ ಒಳ್ಳೆಯದಾಗಲಿ ಇದನ್ನ ಕಲೀರಿ ಇನ್ನು ಕಲಿತಾಗ ಮುಂದಿನ ಜೀವನದಲ್ಲಿ ಬರ್ತಕ್ಕಂಥ ಮದುವೆ ವಿಚಾರ ಎಲ್ಲವೂ ಕೂಡ ನೋಡ್ಕೋಬೋದು ಒಳ್ಳೆಯದಾಗಲಿ ನಮಸ್ಕಾರ ನಮಸ್ತೆ ಸರ್ ಹೇಳಿ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿ ಹೇಳಿ ಎಂಟು ಎರಡು ಸಾವಿರದ ಮೂರು ಬೆಳಗಿನ ಜಾವ ಮೂರು ಮೂವತ್ತು ವೈಟ್ ಫೀಲ್ಡ್ ಸರ್ ಸರಿ ಸರಿ ಸೆಕೆಂಡ್ ಪಿ ಯು ಮುಗಿಸಿದಾಳೆ ಮುಂದೆ ಅವಳು ಎಜುಕೇಶನ್ ಯಾವ್ದು ಮಾಡಿಸ್ಬೇಕು ಯಾವಾಗೇಷನ್ ತಗೊಂಡಿದ್ದಾರೆ ಕಾಮರ್ಸ್ ಈಗ ಇಪ್ಪತ್ತ್ ಮೂರಕ್ಕೆ ಶುಕ್ರ ಮುಗಿಯುತ್ತೆ ಆಮೇಲೆ ಸೂರ್ಯ ಪ್ರಾರಂಭವಾಗುತ್ತೆ ಸೂರ್ಯನ ಕಾಂಬಿನೇಷನ್ ಅಲ್ಲಿ ನಾಲ್ಕು ಐದು ಎಂಟು ಹತ್ತು ಏಳು ಎಂಟು ಒಂಬತ್ತು ಹನ್ನೆರಡು ಸಿ ಎಲ್ಲ ಮಾಡೋಕ್ಕಾಗಲ್ಲ ಅವರು ಏನಾದ್ರು ಸಿ ಎ ಆಸೆ ಇದ್ರೆ ಸಿ ಎ ಮಾಡತಕ್ಕಂಥದ್ದು ಬಹಳ ಕಷ್ಟ ಯಾಕಂದ್ರೆ ಸೂರ್ಯನಲ್ಲಿ ಹನ್ನೆರಡು ಬಂದಿರೋದ್ರಿಂದ ಸ್ವಲ್ಪ ಕಷ್ಟಕರವಾಗಿರುತ್ತೆ ಅದರ ಜೊತೆಲಿ ಟೂ ಫೋರ್ ಫೈವ್ ನೈನ್ ಟೆನ್ ಬಂದಿರತಕ್ಕಂಥ ಕಾಂಬಿನೇಷನ್ ಸಾಧಾರಣವಾಗಿರ್ತಕ್ಕಂಥ ಎಂಬಿಎ ಮಾಡ್ತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಹತ್ತನೇ ಮನೆ ಬಂದಾಗ ಎಂಬಿಎ ಫೈನಾನ್ಸ್ ಅವರು ಈಗ ಕಾಮ್ ಮಾಡಿಕೊಂಡು ಮುಂದೆ ಎಂ ಎ ಫೈನಾನ್ಸ್ ಮಾಡಿದ್ರೆ ಸೂಕ್ತವಾಗಿರ್ತಕ್ಕಂಥದ್ದು ಅದಾದ್ಮೇಲೆ ಬರತಕ್ಕಂಥ ಚಂದ್ರ ಕೂಡ ಮೂರನೇ ಮನೆ ಮನೆ ನಾಲ್ಕನೇ ಆ ಒಂದು ವಿಚಾರದಲ್ಲಿ ತೋರಿಸುತ್ತೆ ಬಟ್ ಇನ್ನೊಂದು ನಾನು ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ ಈ ಕಾಂಬಿನೇಷನ್ ನೋಡಿದ್ರೆ ಸ್ವಲ್ಪ ಟೀಚಿಂಗ್ ಲೈನು ವಿಶೇಷವಾಗಿ ಹೆಲ್ಪ್ ಆಗುತ್ತೆ ಅರ್ಥ ಟೀಚಿಂಗ್ ಲೈನ್ ನಿಮಿಷ ಸರ್ ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ ಕಲಿಬೇಕು ಅಂತ ಆಸೆ

ಟೀಚಿಂಗ್ ಲೈನ್ ಹೋಗಬೇಕು ಟೀಚಿಂಗ್ ಲೈನ್ ಉತ್ತಮವಾಗಿರುತ್ತೆ ಇಲ್ಲಿ ನೋಡಿ ಟೀಚಿಂಗ್ ಇನ್ಸ್ಟ್ಯೂಷನ್ ಎನಿ ಸಾರ್ಟ್ ಆಫ್ ಟ್ರೈನಿಂಗ್ ಇವರಿಗೆ ಟೀಚಿಂಗ್ ಲೈನ್ ಉತ್ತಮವಾಗಿರುತ್ತೆ ಎಲ್ಲ ಇದರಲ್ಲಿ ಬರ್ಕೊಟ್ಬಿಟ್ಟಿರ್ತೀವಿ ಕುಟುಂಬ ಸಮೇತರ ಕಲೀರಿ ನೀವೊಬ್ರೇ ಯಾಕೆ ಕಲಿತೀರಾ ನಿಮ್ಮ ಮಗಳನ್ನ ಕೂರಿಸ್ಕೊಂಡು ಕಲೀರಿ ನಾನೇ ಹೇಳ್ತಾ ಇದ್ದೀನಿ ಯಾಕೆ ನೀವು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಲ್ವಾ ದಯಮಾಡಿ ಒಂದು ವಿಚಾರ ಹೇಳ್ತೀನಿ ನೀವು ಒಂಬತ್ತನೇ ಕ್ಲಾಸ್ ಅವರು ಓದಿರಿ ಏನು ಓದಿಲ್ಲದೆ ಇರೋರು ಬಂದು ಕಲ್ತ್ಕೊಂಡು ಹೋಗಿದಾರಪ್ಪ ಅದರಲ್ಲಿ ಏನಿದೆ ಒಂದೊಂದು ಅಕ್ಷರ ಕೊಡ್ತೀವಿ ಅದ್ರಲ್ಲಿ ನೋಡ್ತಕ್ಕಂಥದ್ದು ಆ್ಯಪ್ ಇರುತ್ತೆ ನಿಮಗೆ ನೀವು ಯಾಕೆ ಒಬ್ಬರೇ ಕಲಿಬೇಕು ನಿಮ್ಮ ಮಗಳಿಲ್ವಾ ಸೆಕೆಂಡ್ ಪಿ ಸಿ ಮಾಡಿಲ್ವಾ ಅವಳು ಕೂತ್ಕೊಂಡು ಕಲಿತಾಗ ಅವಳಿಗೂ ಅರ್ಥ ಆಗುತ್ತೆ ಯಾವ ಲೈನ್ ಸೂಕ್ತ ಅಂತ ಈ ಲೈನ್ ಕಾಂಬಿನೇಷನ್ ತೋರಿಸಿದ್ದು ಯಾವ ಲೈನ್ ನಾನೀಗ ಆಲ್ರೆಡಿ ಹೇಳಿದ್ನಲ್ಲ ಆಯಿತು ಕಾಮರ್ಸ್ ಮಾಡ್ತೀವಿ ಅಕೌಂಟ್ಸ್ಗೆ ಹೋಗ್ಬೇಕಾದ್ಕೆ ಟೀಚಿಂಗ್ ಲೈನಲ್ಲಿ ನಮಗೆ ತುಂಬ ಚೆನ್ನಾಗಿರುತ್ತೆ ಬಿ ಕಾಮ್ ಮಾಡಿ ನಾವು ಲೆಕ್ಚರರ್ ಆಗ್ಬೋದು ಆಗುತ್ತೆ ಲೆಕ್ಚರ್ ಆಗ್ಬೋದೇನೋ ಏನೋ ಆಗುತ್ತೆ ಖಂಡಿತ ಆಗುತ್ತೆ ಸೊ ಆ ರೀತಿ ಕಲಿತಾಗ ನಮಗೆ ಇದೊಂದು ಸಣ್ಣ ಒಂದು ಸ್ಕೂಲಿನ ಫೀಸ್ ಅಂದ್ಕೊಳ್ಳಿ ಇನ್ನೇನೂ ಇಲ್ಲ ಎಲ್ಲರೂ ತಿಳ್ಕೊಳ್ತಾ ಇಲ್ಲ ಇದೊಂದು ತುಂಬ ಜನಕ್ಕೆ ಕೇಳ್ತಾ ಇದ್ದೀನಿ ಸಣ್ಣ ಸ್ಕೂಲಿನ ಫೀಸ್ ಸರ್ ಏನೂ ಇಲ್ಲ ಕುಟುಂಬ ಸಮೇತರಾಗಿ ನೀವು ಡಿವೈಡ್ ಮಾಡಿದ್ರೆ ನಮ್ಮ ಫೀಸ್ ಏನೇನೂ ಲೆಕ್ಕಕ್ಕಿಲ್ಲ ನಾಲ್ಕು ಜನ ಕಲ್ತಾರೆ ಒಂದು ಮನೇಲಿ ಡಿವೈಡ್ ಮಾಡಿದ್ರೆ ಏನೂ ಇಲ್ಲ ಅಲ್ಲಿ ನೀವು ಎ ಬಿ ಸಿ ಡಿ ಕಲಿಯೋಕ್ಕೆ ಆ ಈ ಕಲಿಯೋಕ್ಕೆ ಎಷ್ಟೋ ದುಡ್ಡು ಕೊಡ್ತೀವಿ ಒಂದು ಆರು ತಿಂಗಳಿಗೆ ಒಂದು ವರ್ಷ ಜೀವನದ ಪಾಠ ಕಲಿಯೋಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥವ್ರೆ ಜನ ಜಾಸ್ತಿ ಒಳ್ಳೆಯದು ಸ್ವಲ್ಪ ಕಷ್ಟವೇ ಒಳ್ಳೇದು ಸಿಗೋದು ಕಷ್ಟವೇ ಕೆಟ್ಟದ್ದು ಬೇಗ ಸಿಗುತ್ತಂತೆ ವ್ಯಾಪಾರ ಮಾಡೋಕ್ಕೆ ಫಸ್ಟ್ ಹೋಗ್ಬಿಟ್ಟು ಐದು ಲಕ್ಷ ಹಾಕ್ಬಿಡ್ತೀವಿ ಯಾವುದೋ ಒಂದು ವಿಚಾರಕ್ಕೆ ಯಾರಿಗೋ ಒಂದು ದುಡ್ಡು ಕೊಡಬೇಕು ಅಂತಂದರೆ ಫಸ್ಟೋಗಿ ಹತ್ತು ಲಕ್ಷ ಕೊಟ್ಬಿಡ್ತೀವಿ ಕಳ್ಕೊಳ್ಳೋಕ್ಕೆ ಈ ಒಳ್ಳೆ ವಿಚಾರ ಕಲಿತ್ಕೊಳ್ಳೋಕೆ ಹತ್ತು ಸತಿ ಯೋಚನೆ ಮಾಡ್ತೀವಿ ಅದರದ್ದು ಏನೂ ಪರ್ಸೆಂಟೇಜ್ ಇರೋಲ್ಲ ಅಲ್ಲಿ ಅದರಲ್ಲಿ ಭಾಳಷ್ಟು ಆಲೋಚನೆಗಳು ಇದು ನಾವು ಕಲಿಬೋದಾ ಮಾಡ್ಬೋದಾ ಏನು ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಹದಿನೈದು ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ವಿ ಏನೇನೂ ಇಲ್ಲ ಅದರಲ್ಲಿ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಈ ವಿದ್ಯೆಗೆ ನಾನು ಕೊಡ್ತಕ್ಕಂಥ ಹದಿನೈದು ದಿವಸ ಕ್ಲಾಸು ಮತ್ತು ನನ್ನ ಈ ಒಂದು ಆಪ್ ಮತ್ತೆ ಎರಡೆರಡು ಅವರು ನಿಮಗೆ ಏನೇನು ದಾನ ಮಾಡಬೇಕು ಜೀವನ ಪರ್ಯಂತ ಎಲ್ಲೆಲ್ಲಿ ಏನೇನು ಬರುತ್ತೆ ಏನೇನು ದಾನ ಮಾಡ್ಕೊಂಡು ಹೋಗ್ಬೇಕು ಪೂರ್ತಿ ವಿಚಾರ ದು ಕೊಡ್ತಕ್ಕಂಥದ್ದು ಏನೇನು ಇರೋಲ್ಲ ಮುಂದೆ ಎಷ್ಟೋ ಖರ್ಚಾಗೋದನ್ನ ಇವಾಗ ಅದನ್ನು ನಾವೇ ಕಮ್ಮಿ ಮಾಡಿಕೊಂಡು ನಾ ನೀವು ಹಾಕ್ತಕ್ಕಂಥ ನಕ್ಷತ್ರ ನಾಡಿಗೆ ಹಣವನ್ನು ಅದರದ್ದು ಕಮ್ಮಿ ಅಂದ್ರೆ ನೂರರಷ್ಟು ನಿಮಗೆ ಲಾಭ ಬರ್ತಕ್ಕಂಥದ್ದು ನಕ್ಷತ್ರ ನಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ನೂರಷ್ಟು ಮಿನಿಮಮ್ ವಾಪಸ್ ಬರುತ್ತೆ ನೂರಷ್ಟು ಮಿನಿಮಮ್ ವಾಪಸ್ ಬರುತ್ತೆ ಗೊತ್ತಿರೋರು ಬಂದಿರೋರು ಮಾತ್ರ ಅದರ ಅನುಭವ ಆಗ್ತಕ್ಕಂಥದ್ದು ಒಂದು ವಿಟಿ ಇದೆ ಆ ವಿಟಿನ ನೋಡ್ಕೊಂಡ್ ಬರೋಣ ಓಕೆ ಒಂದು ವಿಟಿನ ಪ್ಲೇ ಮಾಡ್ತೀನಿ ಎಷ್ಟೋ ಜನ ಕಲ್ತಿದಾರೆ ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ನಂತರನೆ ಸಾಮಾನ್ಯ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಒಂದು ವಿಟಿ ನೋಡ್ಕೊಂಡ್ ಬರೋಣ ಬನ್ನಿ ಒಂದು ವಿಟಿ ಪ್ಲೀಸ್ ನಮಸ್ಕಾರ ನನ್ನ ಹೆಸರು ಸಂಜಯ್ ಅಂತ ರಾಮನಗರಿಂದ ಮಾತಾಡ್ತಾ ಇದ್ದೇನೆ ದಿನೇಶ್ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಕೂಡ ಈ ಆನ್ಲೈನ್ ನಕ್ಷತ್ರ ನಾಡಿ ಕ್ಲಾಸಸ್ ಕಲಿತು ಇವತ್ತಿಗೆ ಹನ್ನೊಂದು ದಿನ ಕಂಪ್ಲೀಟ್ ಆಗಿದೆ ಈ ಹನ್ನೊಂದು ದಿನದಲ್ಲಿ ಗುರುಗಳಿಂದ ನಾನು ಅಗಾಧ ಬಂದ ಜ್ಞಾನ ಭಂಡಾರವನ್ನೇ ಪಡೆದಿದ್ದೇನೆ ನಾನು ಕೂಡ ಫಸ್ಟ್ ಟೈಮು ಗುರುಗಳನ್ನ ಟಿ ವಿನಲ್ಲಿ ನೋಡ್ತಿದ್ದಾಗ ಅವ್ರು ಹೇಳ್ತಿದ್ರು ಕೇವಲ ಹನ್ನೆರಡು ದಿನದಲ್ಲೇ ನಕ್ಷತ್ರ ನಾಡಿಯನ್ನು ಆನ್ಲೈನಲ್ಲಿ ಕಲಿತು ಕಲಿಬಹುದು ಅಂತ ಹೇಳ್ತಿದ್ದಾಗ ನನಗೂ ಕೂಡ ಡೌಟ್ ಆಯಿತು ಆದರೂ ಕೂಡ ನೋಡೋಣ ಅಂತಂದ್ಬಿಟ್ಟು ಡೌಟ್ಫುಲ್ ಆಗಿ ನಾನು ಜಾಯ್ನ್ ಆದೆ ಜಾಯ್ನ್ ಆಗಿದ್ಮೇಲೆ ಗೊತ್ತಾಯಿತು ಈ ಹನ್ನೊಂದು ದಿನದಲ್ಲಿ ನಾನು ಈ ಕ್ಲಾಸಸ್ ಜಾಯ್ನ್ ಆಗಲಿಲ್ಲ ಅಂತಂದರೆ ತುಂಬ ಮಿಸ್ ಮಾಡ್ಕೋತಿದೆ ಅನ್ನಿಸ್ತು ಯಾಕೆಂದರೆ ನಾನು ತುಂಬ ಜನ ಜ್ಯೋತಿಷಿಗಳ ಹತ್ರ ಮೀಟ್ ಮಾಡಿದ್ದೀನಿ ನನ್ನ ಜಾತಕವನ್ನು ತೋರಿಸಿದಾಗ ಅವ್ರು ಇಷ್ಟೇ ನಿನಗೆ ಕುಜ ದೋಷ ಇದೆ ರಾಹು ದೋಷ ಇದೆ ಕಾಳಸರ್ಪ ದೋಷ ಇದೆ ಆ ದೋಷ ಇದೆ ಈ ದೋಷ ಇದೆ ಅಂತಂದ್ಬಿಟ್ಟು ಹೇಳ್ತಿದ್ರು ಮತ್ತು ಆಗ್ರಹ ಇಲ್ಲಿರೋದ್ರಿಂದ ನಿನಗೆ ಈ ಥರ ಸಮಸ್ಯೆ ಬರ್ತಾ ಇದೆ ಈ ಗ್ರಹ ಅಲ್ಲಿರೋದ್ರಿಂದ ಆ ಥರ ಸಮಸ್ಯೆ ಬರ್ತಾ ಇದೆ ಈ ಥರ ಯಾವುದನ್ನು ಪರಿಪೂರ್ಣವಾಗಿ ಹೇಳ್ತಾ ಇರಲಿಲ್ಲ ನನಗೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಒಂದು ಗೊತ್ತಾಗ್ತಿರಲಿಲ್ಲ ಆದರೆ ಈ ನಕ್ಷತ್ರ ನಾಡಿ ಕ್ಲಾಸಸ್ಗೆ ಸೇರ್ಕೊಂಡ್ಮೇಲೆ ದಿನೇಶ್ ಗುರುಗಳು ತುಂಬ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ನನ್ನ ಜಾತಕದಲ್ಲಿ ಯಾಕೆಂದರೆ ಅವರು ತುಂಬ ಡೀಪಾಗಿ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಡಿಗ್ರಿ ವೈಸಲ್ಲಿ ಹೇಳ್ಕೊಡ್ತಾರೆ ಇಂಥ ಯಾವ್ಯಾವ ಡಿಗ್ರಿನಲ್ಲಿ ಯಾವ್ಯಾವ ಗ್ರಹಗಳಿದ್ದರೆ ಏನೇನು ಫಲ ಕೊಡುತ್ತೆ ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ಯಾವ ರೀತಿ ತುಂಬ ಸುಲಭವಾಗಿ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ತುಂಬ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಮತ್ತು ನನಗೊಂದು ಕಾನ್ಫಿಡೆಂಟ್ ಬಂದಿದೆ ಈ ಹನ್ನೆರಡು ದಿನ ಕ್ಲಾಸಸ್ ಮುಗಿದ ತಕ್ಷಣ ನಾನು ನನ್ನ ಹತ್ರ ಯಾರೇ ಬಂದರೂ ಕೂಡ ಅವರ ಸಮಸ್ಯೆಗಳನ್ನು ಆಲಿಸಿ ಸಂಪೂರ್ಣವಾಗಿ ಅವರ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಕೊಡ್ತೀನಿ ಅನ್ನೋಂಥ ಕಾನ್ಫಿಡೆಂಟ್ ಬಂದಿದೆ ನಾನು ಕೂಡ ಹನ್ನೆರಡು ದಿನದಿಂದ ಜ್ಯೋತಿಷ ಹೇಳೋದನ್ನು ಸ್ಟಾರ್ಟ್ ಮಾಡ್ತೇನೆ ನೀವು ಕಲಿಯಿರಿ ಯಾಕೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಹತ್ರನೂ ಹೇಳ್ಕೊಳ್ಳೋ ಬದಲು ನಿಮ್ಮ ಮನೆಯವರ ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳನ್ನು ನಿಮಗೆ ನೀವೇ ಪರಿಹಾರವನ್ನು ತಿಳ್ಕೊಬೋದು ಅದಕ್ಕೆ ಒಂದು ದಾರಿ ದಿನೇಶ್ ಗುರುಗಳು ತೋರಿಸ್ಕೊಟ್ಟಿದ್ದಾರೆ ಅದನ್ನು ತುಂಬ ಯೂಸ್ಫುಲ್ ಮಾಡ್ಕೊಳ್ಳಿ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಗುರುಗಳೇ ನಾನು ನಿಮ್ಮಿಂದ ತುಂಬ ಕಲಿತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಅನಿಸಿದೇನೆಂದರೆ ಗುರುಗಳಿಂದ ಈ ವಿದ್ಯೆ ಕಲ್ತಿ ಕಲಿತಾ ಇರೋದು ನನಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅನಿಸಿದೆ ಥ್ಯಾಂಕ್ ಯು ಗುರುಗಳೇ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದೆ ಈ ನಿಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಲಿಲ್ಲ ಅಂತಂದಿದ್ರೆ ಥ್ಯಾಂಕ್ ಯು ದೇವರು ನಿಮಗೆ ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಪದವಿ ಕೊಟ್ಟು ಕಾಪಾಡಿ ಓಕೆ ನಮಸ್ಕಾರ ಗುರುಜಿ ನಾನು ಮ್ಯಾಂಗ್ಳೂರ್ನಿಂದ ಮಾತಾಡ್ತಿದ್ದೇನೆ ಶಾಸ್ತ್ರಕ್ಕೆ ಹೋಗ್ತೇನೆ ಸರ್ ಟೈಮಿಂಗ್ ಕರೆಕ್ಟ್ ಇಲ್ಲ ಪ್ರಶ್ನೆ ಸರ್ ನಾನು ಟೀಚಿಂಗ್ ಲೈನ್ ಮಾಡಿದೆ ಅಂದ್ರೆ ಎಂಟಿ ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿದ್ದೇನೆ ನನಗೆ ಆ ಲೈನ್ ಅಲ್ಲಿ ಜಾಬ್ ಸಿಗ್ತದಲ್ಲ ನಾನು ಬೇರೆ ಲೈನ್ ಗೆ ಹೋಗ್ಬೇಕಾ ಓಕೆ 25 ಹಾಕಣ ಚಂದ್ರನಲ್ಲಿ ಪ್ರಶ್ನೆ ಕೇಳಿದಿರಾ ಚಂದ್ರನ ಕಾಂಬಿನೇಷನ್ ಅಲ್ಲಿ 1 4 8 9 10 12 4 9 ಮತ್ತೆ 10 ಕಾಂಬಿನೇಷನ್ ನಮಗೆ ಟೀಚಿಂಗ್ ಲೈನ್ profession ನ ತೋರಿಸತಕ್ಕಂತದ್ದು ಆದ್ರೆ ಇಲ್ಲಿ ಬರ್ತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಇರುತ್ತೆ ಒಂದಿರೋದ್ರಿಂದ ಬಟ್ ಇದರಲ್ಲೇ ನೀವು ಕಂಟಿನ್ಯೂ ಮಾಡಿದ್ರೆ ಟೀಚಿಂಗ್ ಲೈನಲ್ಲೇ ಕಂಟಿನ್ಯೂ ಮಾಡಿದ್ರೆ ಮುಂದೊಂದು ದಿವಸದಲ್ಲಿ ಇಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ನೀವು ಒಂದು ಸ್ಕೂಲ್ನ ಹೆಡ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಇಲ್ಲಿ ಆಗ್ತಕ್ಕಂಥ ಸಮಯ ಎರಡು ಸಾವಿರದ ಇಪ್ಪತ್ತೇಳವರ್ಗು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸಮಯ ಅದಾದ ಮೇಲೆ ಮಂಗಳ ಕೂಡ ನಿಮಗೆ ಅತಿ ಹೆಚ್ಚು ಅಧಿಕಾರವನ್ನು ತಂದು ಕೊಡುತ್ತೆ ಯಾಕಂದರೆ ಹತ್ತನೇ ಮನೆ ಅಧಿಕಾರವನ್ನು ತಂದು ಕೊಡ್ತಕ್ಕಂಥದ್ದು ನೀವು ಖಂಡಿತ ಮುಂದುವರಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ ಇಲ್ಲಿ ಗುರು ಬಹಳ ಬಲವಾಗಿದೆ ಮಂಗಳ ಬಹಳ ಬಲವಾಗಿರ್ತಕ್ಕಂಥದ್ದು ಇರೋದ್ರಿಂದ ನೀವು ಒಂದು ಗೋಲ್ಡನ್ ಟೊಪ್ಯಾಸ್ ಅಂತ ಬರ್ತಕ್ಕಂಥದ್ದು ಬಲಗೈ ತೋರ್ ಬೆಳಗ್ಗೆ ಹಾಕೊಳ್ಳಿ ಮತ್ತೆ ಮೂರು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಸ್ವಲ್ಪ ಮಧ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಅಡಚಣೆಗೆ ನೀವು ಗೋಧಿಯನ್ನು ದಾನ ಮಾಡಿ ಹಾಗೆ ಈ ನಕ್ಷತ್ರ ನಾಡಿ ಕಲೀರಿ ಇನ್ನು ಯಾವ ಒಂದು ಸ್ಕೂಲ್ಗೆ ಯಾವ ಟೈಮಲ್ಲಿ ಹೋಗ್ಬೇಕು ನಾವು ಏನಾದ್ರು ಸ್ಕೂಲ್ನ ಚೇಂಜ್ ಮಾಡೋಣ ಅಥವಾ ಇಲ್ಲೇ ಇರೋಣ ಪ್ರತಿಯೊಂದು ಕೂಡ ಕಾಲ ಕಾಲಕ್ಕೆ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಇದನ್ನ ಮಿಸ್ ಮಾಡ್ಕೋಬೇಡಿ ಓಕೆ ಇದು ಒಂದು ಕಲಿಕೆ ನಿಮ್ಮ ಜೀವನದ ಕಲಿಕೆ ಒಳ್ಳೇದಾಗ್ಲಿ ನಮಸ್ಕಾರ ಹೇಳಿ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ನನ್ನ ಹೆಸರು ಕುಮಾರ ಹಾ ಹೇಳಿ ಕುಮಾರ್ ಅವ್ರೆ ಹತ್ತನೇ ತಾರೀಕು ಏಳನೇ ತಿಂಗಳು ಓಕೆ ಊರು ಹುಡ್ಸೂರು ಹ್ಮ್ ಹೇಳಿ ಟೈಮು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಂದ್ರೆ ಇವಾಗಿದಶ್ನಶಾಸ್ತ್ರ ಟೈಮ್ ಗೊತ್ತಿಲ್ಲ ಅಂತ ಹೋದ್ರು ನೀವು ಸುಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ರ ಸರಿಯಾಗಿ ನಮ್ದು ಟಿವಿ ಪ್ರೋಗ್ರಾಮ್ ಫಾಲೋ ಮಾಡಿ ಯಾವಾಗಂದ್ರೆ ಅವಾಗ ತರ ಆಡಬೇಡಿ ನೋಡಂಗಿದ್ರೆ ಕ್ಲೀನ್ ಆಗಿ ಪ್ರೋಗ್ರಾಮ್ ಒಂದು ನೋಡಿ ಅವಾಗ ಅರ್ಥ ಆಗುತ್ತೆ ಈ ಪ್ರೋಗ್ರಾಮ್ ಹೆಂಗಿದೆ ಏನ್ ನಾವು ಕೇಳಬೇಕು ಸುಮ್ನೆ ಯಾವ್ದೋ ಕೇಳಿದ್ವಿ ಯಾವ್ದೋ ಮಾಡಿದ್ವಿ ತಾತ್ಸಾರ ಮಾಡಿದ್ರೆ ನಿಮಗೆ ಫಲಗಳು ದೊರೆಯೋದಿಲ್ಲ ಒಂದರಿಂದ ಸಂಖ್ಯೆ ಹೇಳಿ ಒಂದ್ ಚಂದ್ರದಶ ಗುರುಭುಕ್ತಿ ಚಂದ್ರನಲ್ಲಿ ಎರಡು ಹನ್ನೊಂದು ಕಾಂಬಿನೇಷನ್ ಇದೆ ಅದ್ರ ಜೊತೆ ಹನ್ನೆರಡು ಇದೆ ಲಾಭ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ ಹಾಗೆ ನಷ್ಟನೂ ಆಗ್ತಾ ಇದೆ ಸಕ್ಸಸ್ ಅಲ್ಲ ಲಾಭ ಬರ್ತಾ ಇದೆ ತೋರಿಸ್ತಾ ಇದೆ ಲಾಭ ಇಲ್ಲದೆ ಇಲ್ಲ ಕಾಂಬಿನೇಷನ್ ಲಾಭ ತೋರಿಸ್ತಾ ಇದೆ ಅಲ್ಲಿ ಸೆಕೆಂಡ್ರಿ ಲೆವೆಲ್ ಅಲ್ಲಿ ಹನ್ನೆರಡು ಸ್ವಲ್ಪ ವ್ಯಯ ಮಾಡ್ತಾ ಇದೆ ಬಂದಿರತಕ್ಕಂಥದ್ದು ಎಲ್ಲ ಲಾಭ ಅಲ್ಲೆಲ್ಲ ಸ್ಟಕ್ ಆಗುತ್ತೆ ಈಗ ಭುಕ್ತಿಗಳು ನೋಡೋಣ ಭುಕ್ತಿ ಸ್ವಲ್ಪ ಈಗಿನ ಕರೆಂಟ್ ಪರಿಸ್ಥಿತಿ ತೋರಿಸುತ್ತೆ ಗುರು ಗುರುವಿನ ಕಾಂಬಿನೇಷನ್ ಅಲ್ಲಿ ಐದು ಸ್ವಲ್ಪ ಸ್ಟಕ್ ಆಗುತ್ತೆ ಐದು ಎಂಟು ಹನ್ನೆರಡು ಸದ್ಯದ ಪರಿಸ್ಥಿತಿಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿವರೆಗೂ ಸ್ವಲ್ಪ ನಷ್ಟವೇ ಹೆಚ್ಚಾಗಿ ತೋರಿಸುತ್ತೆ ದಶಾ ತುಂಬಾ ಚೆನ್ನಾಗಿರೋದ್ರಿಂದ ನೀವು ವ್ಯಾಪಾರದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಜನವರಿ ಆದಮೇಲೆ ಶನಿ ಬರುತ್ತೆ ಶನಿಯ ಕಾಂಬಿನೇಷನ್ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಕೊಡ್ತಾನೆ ಯಾಕಂದ್ರೆ ಎರಡು ಹತ್ತು ಹನ್ನೊಂದು ಕಾಂಬಿನೇಷನ್ ಇರೋದ್ರಿಂದ ಗುರು ಐದು ಎಂಟು ಹನ್ನೆರಡು ಕಾಂಬಿನೇಷನ್ ಬ್ಯಾಡ್ ಆಗಿರೋದ್ರಿಂದ ಜನವರಿವರೆಗೂ ನೀವೆಲ್ಲ ಮುಟ್ಟಿದ್ದೆಲ್ಲ ಮಣ್ಣಾಗ್ಬಿಡುತ್ತೆ ಆ ಜನವರಿ ಆದ ನಂತರ ಸ್ವಲ್ಪ ದಶಾ ಚೆನ್ನಾಗಿರೋದ್ರಿಂದ ಬುಕ್ತಿ ಕೂಡ ಚೆನ್ನಾಗಿರೋದ್ರಿಂದ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ವರೆಗೂ ಚೆನ್ನಾಗಿದೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತಕ್ಕಂಥದ್ದು ಯಾಕಂದ್ರೆ ಬುಧ ಬರ್ತಾನೆ ಸ್ವಲ್ಪ ಕಮ್ಮಿ ಆಗುತ್ತೆ ಓವರ್ ಆಲ್ ನೋಡಿದಾಗ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಲಗೈಗೆ ಒಂದು ಫಸ್ಟ್ ಖರೀದಾರ ಕಟ್ಟಿ ಹಾಗೆ ಒಂದು ಎರಡು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಹಾಗೆ ಒಂದು ಬಲಗೈ ಮದ್ಯದ ಬೆರಳಿಗೆ ಒಂದು ಗೋಮೇದಿಕ ಧರಿಸಿ ಒಳ್ಳೇದಾಗ್ಲಿ ಕಾರ್ಯಕ್ರಮನ ಪೂರ್ಣವಾಗಿ ನೋಡಿ ನಮಸ್ತೆ ನಮಸ್ತೆ ನಮಸ್ಕಾರ ಹೇಳಿ ಕುಂದಗೋಳ ಕುಂದಗೋಳ ತಾಲೂಕು ಅರ್ಜರ ಟೈಮ್ ಹದ್ಮೂರು ಮೂರು ಎರಡ್ ಸಾವಿರದ ಒಂದ್ ಒಂಬತ್ತು ಐವತ್ತೈದು ಕೂತ ಒಂದು ವ್ಯಾಪಾರ ಬಗ್ಗೆ ಎರಡ್ ಸಾವಿರದ ಒಂದು ಸಮಯ ಸಮಯ ರಾತ್ರಿ ಒಂಬತ್ತು ಐವತ್ತೈದು ಕೂತೀ ಹುಟ್ಟಿದ ಊರ್ ಯಾವ್ದು ಕುಂದಗೋಳ ಈಗ ವ್ಯಾಪಾರ ಮಾಡ್ತಾ ಇಲ್ರಿ ನಾವು ಮಾಡ್ತೀವ್ರಿ ತಂಗಿತ ಮೊಬೈಲ್ ಹಾಕಿ ನೋಡೋಣ ಇವತ್ತು ತಾನೇ ವ್ಯಾಪಾರದ ಬಗ್ಗೆ ಮಾತಾಡದೆ ಗುರುದಶ ನಡೀತಾ ಇದೆ ಇಪ್ಪತ್ತೈದರೆಗೂ ಅದಾದ್ಮೇಲೆ ಶನಿ ನಾವು ಶನಿಯನ್ನು ನೋಡಿದಾಗ ಐದು ಎಂಟು ಹನ್ನೆರಡು ವ್ಯಾಪಾರ ಮುಚ್ಚತಕ್ಕಂತ ಕಾಂಬಿನೇಷನ್ ಇದೆ ಬೇಡವೇ ಬೇಡ ಶನಿಯ ಹಿಟ್ ಥಿಯರಿ ನೋಡೋಣ ಎಂಟು ಐದು ಒಂಬತ್ತು ದುಡ್ಡು ಕೊಡೋದಿಲ್ಲ ನೀವು ಮೊಬೈಲ್ ಅಂಗಡಿ ಹಾಕಿದ್ರೆ ಖಂಡಿತ ಅದು ಇವತ್ತಲ್ಲ ನಾಳೆ ಅದು ಬಂದ್ ಆಗ್ತಕ್ಕಂಥದ್ದೇ ಐದು ಎಂಟು ಹನ್ನೆರಡು ಯಾವುದು ಇನ್ವೆಸ್ಟ್ಮೆಂಟ್ ಇಲ್ದೇ ಇರತಕ್ಕಂಥದ್ದು ಮಾಡಬಹುದು ಏನ್ ಓದಿದ್ದಾನೆ ಬಿಕಾಮ್ ಸೆಕೆಂಡ್ ಇಯರ್ ಬಿ ಕಾಂ ಓದಿದ್ದಾರೆ ಅಂತಂದ್ರೆ ಈ ಆಡಿಟಿಂಗು ಈ ಒಂದು ಅಕೌಂಟ್ಸ್ ಅದನ್ನ ಮಾಡಕ್ಕೆ ಕೇಳಿ ಐದು ಎಂಟು ಹನ್ನೆರಡು ಏನ್ ಹೇಳುತ್ತೆ ಅಂತಂದ್ರೆ ಅವರು ಬಂಡವಾಳವಿಲ್ಲದೆ ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ ಐದು ಎಂಟು ಹನ್ನೆರಡು ಯಾರತ್ತಾದರೂ ಸ್ವಲ್ಪ ಕೆಲಸಕ್ಕೆ ಹೋಗಿ ಆಮೇಲೆ ಬಿ ಕಾಮ್ ಮಾಡಿರ್ತಕ್ಕಂಥದ್ದು ಇವಾಗ ಅಕೌಂಟ್ಸ್ ಮಾಡ್ತಕ್ಕಂಥದ್ದು ಅಥವಾ ಅವರು ರಿಟರ್ನ್ಸ್ ಐ ಟಿ ರಿಟರ್ನ್ಸ್ ಮಾಡ್ತಕ್ಕಂಥದ್ದು ಮತ್ತೆ ಒಂದು ಕಂಪನಿ ಅಕೌಂಟ್ಸ್ ನೋಡ್ಕೊಳ್ತಕ್ಕಂಥದ್ದು ಇದನ್ನ ಅವರು ಬಿಸ್ನೆಸ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ನೀವು ಮೊಬೈಲ್ ಅಂಗಡಿ ಹಾಕಿದ್ರೆ ಅವರ ಕಾಂಬಿನೇಷನ್ ಅಲ್ಲಿ ಐದು ಎಂಟು ಹನ್ನೆರಡು ಖಂಡಿತ ನಿಮ್ಮ ಹತ್ರ ಇರತಕ್ಕಂಥ ದುಡ್ಡು ನಿಮ್ಮ ಮಗನಿಂದ ಪೋಲಾಗ್ತಕ್ಕಂಥದ್ದು ಖಂಡಿತ ಇಲ್ಲಿ ತೋರಿಸ್ತಾ ಇದೆ ಸೊ ನಕ್ಷತ್ರ ನಾಡಿ ಕಲೀರಿ ನೀವು ನಿಮ್ಮ ಮಗನ ಜೊತೆ ಅವಾಗ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಐದು ಎಂಟು ಐದು ಎಂಟುನೇ ಹೆಚ್ಚಾಗಿದೆ ಇಲ್ಲ ಅಂದ್ರೆ ನಿಮ್ದೇನೋ ವ್ಯಾಪಾರ ನಡೀತಾ ಇದೆಯಲ್ಲ ಅಲ್ಲಿ ಕೂರಿಸ್ಕೊಂಡು ನೀವೇ ವ್ಯಾಪಾರ ಮಾಡಿ ಅವ್ನಿಗೆ ತೋರಿಸ್ಕೊಟ್ಟು ಮುಂದುವರ್ಸೋದು ಒಳ್ಳೇದು ಹೊಸದ್ ಹಾಕಿಕೊಟ್ರೆ ತಿರುಪತಿ ಚೊಂಬು ಒಳ್ಳೇದಾಗ್ಲಿ ಅಷ್ಟೇ ಹೇಳ್ಬಿಟ್ಟಿರ್ತೀವಿ ಕಾಂಬಿನೇಷನ್ ಬಂದ್ಬಿಟ್ಟಿರ್ತದ ಮಾಡಕ್ ಹೋಗಾದ್ಮೇಲೆ ಅನುಭವ ಮಾಡ್ಕೊಳ್ಳಿ ಇನ್ನೊಂದು ಹಂಗ ಮೊಬೈಲ್ ಅಂಗಡಿ ಹಾಕಬೇಕು ಅಂತಂದರೆ ಮೊಬೈಲ್ ಅಂಗಡಿ ಅಂದರೆ ಯಾವ ರೀತಿ ಅಂತ ಗೊತ್ತಿಲ್ಲ ಸಾಧಾರಣವಾಗಿ ಒಂದು ಮೂರಿಂದ ನಾಲ್ಕು ಲಕ್ಷ ಅಂತೂ ಬೇಕಾಗುತ್ತೆ ಯಾಕಂದರೆ ಒಂದು ಸತಿ ನಾವು ಅಲ್ಲಿ ಫರ್ನಿಚರ್ ಗಿರ್ನಿಚರ್ ಒಳಗಡೆ ಮಾಡ್ತೀವಿ ಮೊಬೈಲ್ ತರಬೇಕಾಗುತ್ತೆ ಒಂದೊಂದು ಮೊಬೈಲ್ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ನಮಗೆ ಅದ್ರ ಮೇಲೆ ಸಿಗ್ತಕ್ಕಂಥದ್ದೇ ಮುನ್ನೂರು ರೂಪಾಯಿ ಅಷ್ಟೇ ಮುನ್ನೂರು ನಾನ್ನೂರು ರೂಪಾಯಿ ಸಿಗುತ್ತೆ ಒಂದು ಮೊಬೈಲ್ ಮೇಲೆ ಅದ್ರ ಮೇಲೆ ನಾವು ಎಂಟು ಸಾವಿರ ಏಳು ಸಾವಿರದ ಇದಾಗ್ತೀವಿ ಈಗಿನ ಕಾಲದಲ್ಲಿ ಜನಗಳು ವೆರೈಟಿ ಕೇಳ್ತಾರೆ ಭಾಳ ಕಷ್ಟ ಇಂಥದೇ ಬೇಕು ಅಂಥದೇ ಬೇಕು ಅಂತ ಹೇಳ್ತಾರೆ ನೋ ಅವರು ಆ ನಾನೂರು ರೂಪಾಯಿ ಲಾಭಕ್ಕೆ ಎಂಟು ಸಾವಿರ ರೂಪಾಯಿ ಒಂದು ಮೊಬೈಲ್ ಮೇಲೆ ಬಂಡವಾಳ ಹಾಕಬೇಕು ಒಂದು ಐವತ್ತು ಮೊಬೈಲ್ ಯಾರು ಇಟ್ಟಿರಬೇಕು ಯಾರು ಬಂದು ತಗೊಳ್ಬೇಕು ಅಂತಂದ್ರೆ ಸೊ ಐವತ್ತಕ್ಕೂ ನಾವು ಆರು ಸಾವಿರ ಐದು ಸಾವಿರ ಏಳು ಸಾವಿರ ಬಂಡವಾಳ ಅಂತಂದ್ರೆ ಒಂದೊಂದ್ರ ಮೇಲೆ ಮುನ್ನೂರು ನಾನ್ನೂರು ಯಾವಾಗ ಹೋಗುತ್ತೋ ಅದು ಅನೇಕ ಜನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸೊ ಬಂಡವಾಳ ಜಾಸ್ತಿ ಇರುತ್ತೆ ಇಲ್ಲಿ ಕಾಂಬಿನೇಷನ್ ಅಲ್ಲೂ ಜಾತಕದಲ್ಲೂ ಕೂಡ ವ್ಯಾಪಾರ ಕಮ್ಮಿ ಅಂದಾಗ ನಾವೆಂಥ ದೊಡ್ಡ ಶೋರೂಮ್ ಎಷ್ಟೋ ಶೋರೂಮ್ಗಳು ಒಳ್ಳೊಳ್ಳೆ ಜಾಗದಲ್ಲಿ ಮೈನ್ ರೋಡ್ ಅಲ್ಲಿ ಇರತಕ್ಕಂಥದ್ದು ಕ್ಲೋಸ್ ಆಗುತ್ತೆ ಯಾಕಂದ್ರೆ ಅವರವರ ಹಣೆ ಬರದಲ್ಲಿ ಅದು ಬರ್ದಿಲ್ಲ ಅಂತಂದ್ರೆ ಇಲ್ಲ ಸೊ ಇದನ್ನ ನೋಡ್ಕೋಬೇಕು ಅಂತಂದ್ರೆ ಒಂದು ಕರ್ನಾಟಕ ಜನತೆಗೆ ಒಂದು ಅದೃಷ್ಟದ ಒಂದು ಅಂಶ ಸಿಕ್ಕಿದೆ ಅದೇ ನಕ್ಷತ್ರ ನಾಡಿ ಇದನ್ನ ಬಹಳ ಕಮ್ಮಿ ಜನನೇ ತಗೊಳ್ತಾ ಇದ್ದಾರೆ ಯಾಕಂದ್ರೆ ಭಗವಂತ ಅಷ್ಟು ಸುಲಭವಾಗಿ ಅದೃಷ್ಟವನ್ನು ಬಿಟ್ಟುಕೊಡೋದಿಲ್ಲ ಆದ್ರೆ ನಾನು ಒಂದು ಗುರು ಆಗಿ ಹೇಳ್ತಾ ಇದ್ದೀನಿ ಅದೃಷ್ಟ ಇಲ್ಲಿದೆ ಬಂದು ಕಲ್ತ್ಕೊಳ್ಳಿ ಬಂದು ಯಾರು ಪ್ರಯತ್ನ ಪಟ್ಟು ಕಲ್ತವ್ರಿಗೆ ಅದೃಷ್ಟ ಸಿಕ್ಬಿಡುತ್ತೆ ನಾನು ಪದೇ ಪದೇ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಕಲ್ತ್ಕೊಳ್ಳಿ 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 ಯ ಈ ಅನುಮಾನ ಬಂದಿದೆ ಅಂದರೆ ನಿಮಗೆ ಏನೋ ಗ್ರಹಚಾರ ಇದೆ ಅಂತ ಅರ್ಥ ಇದನ್ನ ಕಲೀಲಿಕ್ಕೆ ನಿಮಗೆ ಅನುಮಾನ ನಾನು ಒಂಬತ್ತನೇ ಕ್ಲಾಸು ನನಗೆ ಅರ್ಥ ಆಗುತ್ತೋ ಇಲ್ವೋ ಅಲ್ಲಿ ನಿಮಗೆ ನಿಮ್ಮ ಗ್ರಹಗಳೇ ನೆಗೆಟಿವ್ ಅಂತ ಅರ್ಥ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬರೋರು ತುಂಬ ಜನ ನೋಡ್ತಾ ಇರ್ತೀವಿ ಅವ್ರು ಚೆನ್ನಾಗಿದ್ದವ್ರು ಬರ್ತಾರೆ ನೋಡ್ತಾರೆ ಕತ್ಕೊಳ್ತಾರೆ ಹೇಳ್ತಾರೆ ಸರ್ ನನಗೆ ಆ ಟೈಮಲ್ಲಿ ಕೆಲಸ ಕಳ್ಕೊಂಡಿದ್ದೆ ಕರೆಕ್ಟಾಗಿ ತೋರಿಸ್ತಾ ಇದೆ ಹಣ ಕಳ್ಕೊಂಡಿದ್ದೆ ಕರೆಕ್ಟಾಗಿ ತೋರಿಸ್ತಾ ಇದೆ ಮುಂದೆ ನನಗೆ ಕೆಲವು ಕಡೆ ನಾನು ಬಿಸ್ನೆಸ್ ಮಾಡಬಾರ್ದು ನಾನೇನೋ ಶೇರ್ ಮಾಡಬೇಕು ಅಂತಿದ್ದೀನಿ ಅದು ಶೇರ್ಗೆ ಹೋಗಬಾರ್ದು ಸೊ ಸಂಪೂರ್ಣವಾಗಿ ನನಗೆ ಏನು ಮಾಡಬೇಕು ಅಂತ ತಿಳಿ ಬಂದಿದೆ ಅದು ಬಿಟ್ಟು ಕೂಡ ಪ್ರಶ್ನಶಾಸ್ತ್ರ ಹಾಕೊಂಡು ಹೋಗ್ತೀನಿ ಹೋಗ್ಬೇಕಾ ಬೇಡವಾ ಪರ್ಫೆಕ್ಟಾಗಿ ಬರುತ್ತೆ ಬೇಕು ಬೇಡ ಯಾಕಂದ್ರೆ ನಾವು ಗ್ರಹಗಳನ್ನ ಕೇಳ್ತೀವಿ ಅನೇಕ ಜನರು ಹತ್ರ ಹೋಗ್ತಾ ಇದ್ದಾರೆ ಯಾಕೆ ಒಂದು ನಂಬಿಕೆಯಿಂದ ಆ ಜ್ಯೋತಿಷಿಗಳು ಯಾವುದರಿಂದ ಹೇಳ್ತಾರೆ ಗ್ರಹಗಳ ಮೂಲದಿಂದ ಸೊ ಗ್ರಹಗಳ ಮೂಲದಿಂದ ಒಬ್ಬ ಜ್ಯೋತಿಷಿ ಹೇಳಿ ನಂಬಿ ಹೋದಾಗ ಗ್ರಹಗಳು ನಂಬಿಕೆ ಇಟ್ಟು ನೀವು ಹೋಗಿದ್ರೆ ಗ್ರಹಗಳು ಸತ್ಯ ಅಂತ ನೀವು ಅರ್ಥೈಸ್ಕೊಂಡಿದ್ರೆ ಅವರು ಸುಳ್ಳು ಹೇಳಕ್ಕಾಗಲ್ಲ ನಮ್ಮ ನಕ್ಷತ್ರ ನಾಡಿಲು ಅದೇನೆ ಪ್ರಶ್ನಶಾಸ್ತ್ರ ಹಾಕ್ತೀವಿ ಆ ಗ್ರಹಗಳು ಎಸ್ ಆರ್ನು ಜಾತಕ ನಮ್ಮ ಹಣೆ ಬರ ತೋರಿಸಬಹುದು ಜಾತಕ ನಮ್ಮ ಹಣೆ ಬರವನ್ನು ತೋರಿಸುತ್ತೆ ಅಷ್ಟೇ ಇವನಿಗೆ ಇದರಲ್ಲಿ ಚೆನ್ನಾಗಿದೆ ಇದರಲ್ಲಿ ಚೆನ್ನಾಗಿಲ್ಲ ಅಂತ ಕೆಲವೊಮ್ಮೆ ಏನಾಗುತ್ತೆ ಕೆಲವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋ ಬಿಸ್ನೆಸ್ ಬಂದ್ಬಿಡುತ್ತೆ ಇದನ್ನ ಮಾಡಿದ್ರೆ ನಮಗೆ ಲಾಭ ಅಂತ ನಾವು ಮೇಲಿರ್ತಕ್ಕಂಥ ಗ್ರಹಗಳು ಕೇಳಿದ್ರೆ ಎಸ್ ಅನ್ಬಿಡುತ್ತೆ ಒಂದ್ಸತಿ ಇದನ್ನ ಮಾಡಿ ಇದಕ್ಕೆ ನಿಮಗೆ ಒಂದು ರೀತಿ ಅದೃಷ್ಟ ಬಂದಿರತಕ್ಕಂಥದ್ದು ಅಂತ ಹೇಳಿಬಿಡುತ್ತೆ ನಿನ್ನ ಜಾತಕದಲ್ಲಿ ಐದು ಎಂಟು ಹನ್ನೆರಡು ಇದ್ರೂ ಕೂಡ ನಿಮಗೆ ಅದೃಷ್ಟವನ್ನು ಇದು ತಂದು ಕೊಡ್ತಾ ಇದೆ ಅಂತಂದ್ರೆ ಅದನ್ನ ಮಾಡ್ತಕ್ಕಂಥದ್ದು ಅದನ್ನು ತಿಳ್ಕೊಬೇಕಾ ನಕ್ಷತ್ರ ನಾಡಿ ಅದೃಷ್ಟ ನಾಡಿ ಅಂತ ಕರಿತೀನಿ ನಕ್ಷತ್ರ ನಾಡಿ ಅದೃಷ್ಟ ನಾಡಿ ನಿಮ್ಮ ನಾಡೀಲಿ ಅದೃಷ್ಟ ಇದೆಯಾ ತಿಳ್ಕೊಳ್ಳಿ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥ ಏನು ದೊಡ್ಡ ಮೊತ್ತ ಆಗಿರ್ತಕ್ಕಂಥದ್ದು ಏನು ಇನ್ವೆಸ್ಟ್ಮೆಂಟ್ ಅಲ್ಲ ಕುಟುಂಬ ಸಮೇತರಾಗಿ ಒಬ್ರೊಬ್ಬರು ಕಲ್ತರೆ ಎರಡು ಸಾವಿರ ಮೂರು ಸಾವಿರನೂ ಇಲ್ಲ ಒಬ್ರೊಬ್ರಿಗೆ ಅಷ್ಟೇ ಅದನ್ನ ಕಲ್ತಾಗ ಅವ್ರ ಜೀವನ ಪೂರ್ತಿ ಅವ್ರಿಗೆ ಅದೇನು ಒಂದು ಬಾಧೆ ಅನ್ಸಲ್ಲ ಅಥವಾ ಭಾರ ಅನ್ಸಲ್ಲ ಇದನ್ನ ಯಾರು ತುಂಬಾ ಆಲೋಚನೆ ಮಾಡ್ತಾರೆ ಗೃಹಗತಿಗಳಿಗೆ ಬಿಡ್ತಾಳೆ ಏ ನಿನಗೆ ಕರ್ಮ ಕೊಡ್ತೀನಿ ಅಂತ ನಿನಗೆ ಕೆಟ್ಟ ಕರ್ಮ ಕೊಡ್ಬೇಕು ಅಡೀತಾ ನೀವು ಹೋಗ್ಬೇಡ ನೋಡ್ಕೊಬೇಡ ಗುರುವಾಗಿ ಕರೆದು ಹೇಳ್ತಾ ಇದ್ದೀನಿ ಇದಿಂದ ನಾವು ಪಾಸ್ ಆಗಬೇಕು ಅಂದರೆ ಬೆಸ್ಟ್ ಸಬ್ಜೆಕ್ಟ್ ಇಷ್ಟು ಜಸ್ಟ್ ಲರ್ನ್ ಆ್ಯಸ್ ಎ ಫ್ಯಾಮಿಲಿ ಲರ್ನ್ ಮಾಡಿ ನಾನು ಒಬ್ಬರನ್ನ ಲರ್ನ್ ಮಾಡಿ ಅಂತ ಹೇಳಲ್ಲ ಫ್ಯಾಮಿಲಿ ಲರ್ನ್ ಮಾಡಿದಾಗ ಎಲ್ಲರಿಗೂ ನಮಗೆ ಒಂದು ಕುಟುಂಬ ಸಮೇತರಾಗಿ ಕಲಿತಾಗ ಬಹಳಷ್ಟು ಸಹಾಯ ಆಗುತ್ತೆ ಸೊ ಖರ್ಚು ಕಮ್ಮಿ ಆಗುತ್ತೆ ಎಲ್ಲರೂ ಕಲಿತಾಗ ಅದು ನಿಮಗೇನು ಭಾರ ಅನಿಸೋದಿಲ್ಲ ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ ಕುಟುಂಬ 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 ಯಾಕಂದರೆ ನಿಮ್ಮ ಕುಟುಂಬ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಾವಂತು